नमस्ते प्रिय वीक्षकरिगेल्ला शुभ मुंजाने संख्या ज्योतिष नेर प्रसारद कार्यक्रमक्के तमगेल्लरिगू आत्मीयवाद स्वागत नानु निम्म विजय राज असतोम सद्गमय तमसोम ज्योतिर्गमय मृत्युर्म अमृतंगमय सत्यमेव जयते ओम शांति 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 ओम साईराम वीक्षकरिवत्तिन कार्यक्रमवन्नु प्रारंभ माडिबिडोण विशेषवागि ನಾನು ದಶಾಭುಕ್ತಿಗಳ ದಶೆಗಳ ಬಗ್ಗೆ ಮಾತಾಡಿದ್ದೆ. ಸೊ ಇದನ್ನು ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಅದು ಅರ್ಥ ಮಾಡ್ಕೊಳ್ಬೇಕು, ದಶೆ ಬಂದಾಗ ಏನಾಗುತ್ತೆ ಅಥವಾ ಏನಾಗಲ್ಲ ಅಲ್ವಾ. ನಾನು ಶುಕ್ರ ದಶೆ ಬಗ್ಗೆ ಮಾತಾಡಿದ್ದೆ ನಿಮಗೆ, ಅದಕ್ಕಿಂತ ಮುಂಚೆ ಗುರು ದಶೆ, ಬುಧ ದಶೆ ಮತ್ತು ಮಂಗಳನ ದಶೆ ಹೇಗೆ ಕೆಲಸ ಮಾಡ್ತಾ ಅದರ ಬಗ್ಗೆ ಹೇಳಿದ್ದೆ. ಇವತ್ತು ಶುಕ್ರ ದಶೆ ಅಲ್ವಾ, ಶುಕ್ರ ದಶೆ ಬಂದಾಗ ಲೈಫಲ್ಲಿ ತುಂಬಾ ಚೇಂಜಸ್ ಅಂತೂ ಖಂಡಿತ ಬಂದಿರ್ತದೆ. ಲೈಫಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಚೇಂಜಸ್ಸನ್ನು ತರಬಲ್ಲತ, ಯಾಕಂದರೆ ಶುಕ್ರನ ಕೆಲಸವನ್ನು ಪ್ಯೂರಿಫೈಯರ್ ಮಾಡುವಂಥ ಪ್ಯೂರಿಫೈಯಿಂಗ್ ಸಾರಾಂಶವನ್ನು ತೆಗೆಯುವಂಥದ್ದು, ಪ್ಯೂರಿಫೈ ಮಾಡುವಂಥ ಕೆಲಸ ಏನಿದ್ರು ಕೂಡ ಶುಕ್ರನಿಗೆ ಸಮ. ಹಾಗಾದರೆ ನಿಮ್ಮ ಬದುಕಿನಲ್ಲಿ ದೊಡ್ಡ ಮಟ್ಟಿಗೆ ಪ್ಯೂರಿಫೈ ಮಾಡಬಲ್ಲ ಅಂತ ಇಂಡಿಕೇಷನ್ ಕೊಡ್ತಾ ಇದ್ದಾನೆ. ಶುಕ್ರನ ಪೊಸಿಷನ್ ಚೆನ್ನಾಗಿರಬೇಕು, ಶುಕ್ರನ ಪಾರ್ಟ್ ಆ ಜಾತಕಕ್ಕೆ ಸಂಬಂಧ ಚೆನ್ನಾಗಿ ವರ್ಕ್ ಆಗ ಅಂದರೆ ಪರವಾಗಿಲ್ಲ. ಬಟ್ ಯಾವಾಗ ಶುಕ್ರದೇಶ ಬರುತ್ತೆ ಕೆಲವೊಮ್ಮೆ, ಯಾಕಂದರೆ ಶುಕ್ರನಿಗೆ ನೈಸರ್ಗಿಕ ಜನ್ಮಗುಂಡಲಿಯಲ್ಲಿ ಎರಡು ರಾಶಿಗಳನ್ನು ಕೊಟ್ಟಿದ್ದಾರೆ, ಒಂದು ವೃಷಭ ರಾಶಿ ಮತ್ತೊಂದು ತುಲಾರಾಶಿ. ಆ ಎರಡೂ ರಾಶಿಗಳು ಕೂಡ ಲಗ್ನದಿಂದ, ನಾವು ಮೇಷರಾಶಿಯಿಂದ ಮೇಷವನ್ನು ಲಗ್ನ ಮಾಡಿಕೊಂಡು ನೋಡಿದಾಗ ಅದು ಮಾರಕ ರಾಶಿಗಳು ಅಲ್ವಾ. ಸೊ ಮಾರಕ ರಾಶಿ ಇದರಿಂದಾಗಿ ಶುಕ್ರನ ದಶೆಯಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಲಿಕ್ಕಂತೂ ಖಂಡಿತ ಆಗೋದಿಲ್ಲ. ಅದೃಷ್ಟವಂತರಿಗೆ ತುಂಬಾ ಚೆನ್ನಾಗಿ ಅದು ವರ್ಕ್ ಆಗ್ಬೋದು. ಇನ್ನು ಕೆಲವರಿಗೆಲ್ಲ ಅದು ದೇವಲಗ್ನದ ಜಾತಕ ಅಂದರೆ ಎಲ್ಲೊಂದು ಕಡೆ ಫೇವರಬಲ್ ಆದ ರಿಸಲ್ಟನ್ನು ಅದು ಕೊಡಲಿಕ್ಕಿಲ್ಲ ಅಂತ ಹೇಳ್ತೇನೆ, ಓಕೆನಾ. ಸೊ ಅದಕ್ಕೋಸ್ಕರ ಶುಕ್ರ ದಶೆ ಬಂತು ಅಂತ ಹಾರಾಡುವ ಹಾಗೆ ಕೂಡ ಇಲ್ಲ, ಸುಮ್ಮನೆ ಕೂತ್ಕೊಳ್ಳುವ ಹಾಗೆ ಕೂಡ ಇಲ್ಲ ಅಂತ ಹೇಳ್ತೇನೆ. ಅದನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸಿ ಶುಕ್ರ ದಶೆ ಹೇಗೆ ವರ್ಕ್ ಆಗುತ್ತಾ ಇಲ್ಲೋ ಅದರ ನಂತರ ಡಿಸಿಷನ್ ತೊಗೊಳ್ಬೇಕು, ನಾವೇನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಇದು ನೆನ್ಪಿಟ್ಕೊಳ್ಬೇಕು ಇದನ್ನು, ಓಕೆನಾ. ಯಾಕಂದರೆ ಯಾವುದೇ ದೇಶ ಯಾರಿಗಾದರೂ ಒಳ್ಳೇದು ಮಾಡುತ್ತೆ ಕೆಟ್ಟದ್ದು ಮಾಡುತ್ತೆ ಹೇಳಲಿಕ್ಕೆ, ಈಗ ಶನಿದಶೆ ಅಂತ ಹೇಳೋದು ಅಲ್ವಾ. ಈಗ ಶನಿದಶೆ ಕೆಲವರಿಗೆ ಕೆಟ್ಟದ್ದು ಮಾಡ್ಬೋದು, ಬಟ್ ಕೆಲವರಿಗೆ ಒಳ್ಳೇದು ಕೂಡ ಮಾಡಿರ್ತದೆ ಅಲ್ವಾ. ನಿಮಗೆ ಅಷ್ಟರವರೆಗೆ ಇಲ್ಲದಂಥ ಪ್ರಾಸ್ಪರಿಟಿಯನ್ನು ಶನಿದಶೆ ನಿಮಗೆ ಕೊಡಬಲ್ಲದು, ರೈಟಾ. ಸೊ ಹಾಗೇನೆ ಶುಕ್ರದಶೆ ಕೂಡ ಅಲ್ವಾ. ಶುಕ್ರದಶೆ ಕೂಡ, ಶುಕ್ರದಶೆ ಎಲ್ಲರಿಗೂ ಫೇವರೇಬಲ್ ಅಂತಲೇ ಹೇಳ್ತಾರೆ, ಬಟ್ ಸುಳ್ಳು ಅಂತ ಹೇಳಿದ್ರೆ ಶುಕ್ರದಶೆ ಎಲ್ಲ ಕಳ್ಕೊಂಡವರು ಕೂಡ ಇದ್ದಾರೆ, ಬರ್ಬಾದಾಗಿ ಹೋಗೋರು ಕೂಡ ಇದ್ದಾರೆ, ಆರೋಗ್ಯದ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಂಡವರು ಇದ್ದಾರೆ, ಕಿಡ್ನಿ ಸಮಸ್ಯೆಗಳಿಂದ ಬಳಲುವವರು ಇದ್ದಾರೆ. ಶುಕ್ರದಶೆಯಲ್ಲಿ ಇದೆಲ್ಲ ಆಗಿರುವಂಥದ್ದು ನೆನ್ಪಿಟ್ಕೊಳ್ಬೇಕಿದೆ. ಅದಕ್ಕೋಸ್ಕರ ಯಾವುದೇ ದಶೆಯನ್ನು ಸರಿಯಾದ ರೀತಿಯಲ್ಲಿ ಹೇಗಪ್ಪ ವರ್ಕ್ ಆಗ್ತಾಂಟು, ಸೊ ನಿಮ್ಮ ಪರ್ಸನಲ್ ಜಾತಕನೇ ನೋಡಬೇಕಾಗುತ್ತೆ. ಪರ್ಸನಲ್ ಜಾತಕವನ್ನು ನಾವು ಏನು ಮಾಡ್ಬೋದು, ಶುಕ್ರನ ಒಂದು ಭಾವಗಳು ಯಾವುದುಂಟು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಡಿಕ್ಷನ್ ಮಾಡ್ಬೋದು. ಆ ಮಾತು ಬೇರೆ ಅಂತ ಹೇಳ್ತೇನೆ. ಬಟ್ ಯಾವಾಗ ನಿಮ್ಮ ಪರ್ಸನಲ್ ಜಾತಕವನ್ನು ತೆಗೆದುಕೊಂಡು ನೋಡಿದಾಗ ಅದರಲ್ಲಿ ಶುಕ್ರನ ಪೊಸಿಷನ್ ಏನಿದೆ, ಶುಕ್ರ ಹೇಗೆ ಕೆಲಸ ಮಾಡ್ತಾನೆ ಅಲ್ವಾ, ಶುಕ್ರನ ಬಲಾಬಲಗಳೇನು, ಶುಕ್ರ ಇರುವಂತಹ ಒಂದು ಭಾವದ ಬಲಾಬಲಗಳೇನು, ಇದರ ಮುಖಾಂತರ ಅತ್ಯುತ್ತಮ ರೀತಿಯಲ್ಲಿ ಪ್ರಿಡಿಕ್ಷನ್ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ನೆನ್ಪಿಟ್ಕೊಳ್ಬೇಕು ಇದನ್ನು, ಓಕೆನಾ. ಸೊ ಅದಕ್ಕೋಸ್ಕರ ಶುಕ್ರದೇಶ ಬಂತಂದು ಏನೇನೋ ಎಣಿಸ್ಲಿಕ್ಕೆ ಹೋಗಬೇಡ ಅಥವಾ ಏನೇನೋ ಮಾಡಲಿಕ್ಕೆ ಕೂಡ ಹೋಗಬೇಡ ಅಂತ ಹೇಳ್ತೇನೆ, ಓಕೆನಾ. ಸೊ ಉತ್ತಮ ಜ್ಯೋತಿಷರತ್ತ ತೋರಿಸಿ ಅದರಲ್ಲಿ ವಿಮರ್ಶೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆ. ಆದರೂ ಕೂಡ ನಿಮ್ಮ ಲೈಫಲ್ಲಿ ಆತ ಚೇಂಜಸ್ಸನ್ನು ಖಂಡಿತವಾಗಿ ತರಬಲ್ಲ, ಕೆಲವೊಮ್ಮೆ ಆರೋಗ್ಯದ ವಿಚಾರದ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ, ಇನ್ನು ಶುಕ್ರ ಚೆನ್ನಾಗಿದ್ದರೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಪ್ರಾಸ್ಪರಿಟಿಯನ್ನು ಕೊಡಬಲ್ಲ, ಹಣಕಾಸನ್ನು ಕೊಡಬಲ್ಲ, ಧನ ಸಂಪದೆಯನ್ನು ವಿಶೇಷ ರೀತಿಯಲ್ಲಿ ಅದು ಮಾಡಿಸಬಲ್ಲ ನಿಮಗೆ ಶುಕ್ರ. ಯಾಕಂದರೆ ಅದು ದ್ವಿತೀಯ ಸ್ಥಾನದ ಅಧಿಪತಿ, ದ್ವಿತೀಯ ಸ್ಥಾನದ ಅಧಿಪತಿ ಆಗಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿ ಇಂಪ್ರೂವ್ಮೆಂಟನ್ನು ಕೆಲವೊಂದು ಬಾರಿ ಕೂಡ ಕೊಡಬಲ್ಲ ಆತ, ಓಕೆನಾ. ಅದೇ ರೀತಿ ಮಲ್ಟಿಪಲ್ ರಿಲೇಷನ್ಶಿಪ್ಪನ್ನು ಕೂಡ ಕೊಡಬಲ್ಲ, ಅದರ ಬಗ್ಗೆ ಗಮನ ಕೊಡಬೇಕಾದದ್ದು ಅನಿವಾರ್ಯತೆ ಉಂಟು, ಓಕೆನಾ. ಶುಕ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಅದರ ರತ್ನಗಳಾದಂತಹ ವಜ್ರ ಅಲ್ವಾ, ವಜ್ರ ಮತ್ತೊಂದು ಓಪಲ್ ಅಂತ ಬರ್ತದೆ ಅದರ ಇನ್ನೊಂದು ಕಾಪಿ, ಓಕೆ. ಓಪಲ್ ಅಂತ ಓಪಲಾಗಲಿ ವಜ್ರವಾಗಲಿ ಬಳಸುವಾಗ ತುಂಬ ಜಾಗ್ರತೆ ಬೇಕು ಅಂತ ಹೇಳ್ತೇನೆ. ಒಂದು ವೇಳೆ ಶುಕ್ರ ಚೆನ್ನಾಗಿಲ್ಲ ಅಂದರೆ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಬಲ್ಲದು ಅಲ್ವಾ. ಆ ಮೂಮೆಂಟ್ ನಾನು ಹೇಳೋದಾದರೆ ಶುಕ್ರ ಚೆನ್ನಾಗಿರಲಿ ಚೆನ್ನಾಗಿಲ್ಲದೇ ಇರಲಿ ವಜ್ರವನ್ನು ಮಾತ್ರ ಧರಿಸಲಿಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಯಾಕಂದರೆ ನಿಮ್ಮ ಜಾತಕದ ಎರಡನೇ ಮನೆ ಏಳನೇ ಮನೆ ಕಂಪ್ಲೀಟ್ ಆ್ಯಕ್ಟಿವೇಟ್ ಆಗಿಬಿಡ್ತದೆ. ಆ ಮೂಮೆಂಟಲ್ಲಿ ಆರೋಗ್ಯದ ಸಮಸ್ಯೆಗಳನ್ನು ಅಥವಾ ವಿಶೇಷ ರೀತಿಯಲ್ಲಿ ಕೊಡಬಲ್ಲ. ಹಾಂ, ವಜ್ರವನ್ನು ತೆಗೆದಿಟ್ಟು ಅದನ್ನು ಒಂದು ಪೇಪರಲ್ಲಿ ಮಡಚಿಟ್ಟು ನೀವು ಒಳಗೆ ಇಡ್ಬೋದು. ಆನಂತರ ಯಾವಾಗ ಬೇಕಾದರೂ ಒಂದು ದಿನ ಎರಡು ದಿನ ಆದರೆ ಹಾಕ್ಬೋದು, ಪರವಾಗಿಲ್ಲ. ಬಟ್ ಯಾವಾಗಲೂ ನಿಮ್ಮ ಮೂಗುತಿಯಲ್ಲಿ ಆಗಲಿ ಇಲ್ಲಿ ಆಗಲಿ ಎಲ್ಲಾದರೂ ವಜ್ರ ಇರುವುದು ಅಥವಾ ನಿಮ್ಮ ಉಂಗುರದಲ್ಲಿ ವಜ್ರವನ್ನು ಇಟ್ಟುಕೊಂಡಿರುವುದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಅದು ಯಾವತ್ತಿದ್ರೂ ಕೂಡ ನಿಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ ಅಂತ ಹೇಳಿದೆ. ಅದಕ್ಕೆ ವಜ್ರ ಹಾಕಿದಾಗ ಕೆಲವರಿಗೆಲ್ಲ ಆರೋಗ್ಯದಲ್ಲಿ ವಿಶೇಷ ರೀತಿಯ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಜ್ರ ಕಾರಣ ಆಗಿರುತ್ತೆ. ಅದಕ್ಕೋಸ್ಕರ ವಜ್ರವನ್ನು ಧರಿಸುವಾಗ ಬಿ ಕೇರ್ಫುಲ್, ತುಂಬ ಕೇರ್ಫುಲ್. ಯಾವುದೇ ಸ್ಟೋನನ್ನು ಧರಿಸುವಾಗ ಕೇರ್ಫುಲ್ ಆಗಿರಲೇಬೇಕು. ಯಾಕಂದರೆ ಯಾವುದೇ ಸ್ಟೋನು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳೋಕೆ ಅಂತೂ ಖಂಡಿತ ಬರೋದಿಲ್ಲ ಅಂತೇಳಿ. ತುಂಬ ಜನ ಏನು ಮಾಡಿರ್ತಾರೆ, ಲಗ್ನದ ತ್ರಿಕೋನಗಳನ್ನು ತೆಗೆದುಕೊಂಡು ಅದರಲ್ಲಿ ಯಾವ ರಾಶಿ ಉಂಟು ಅದಕ್ಕೆ ಸಂಬಂಧಪಟ್ಟ ಅಧಿಪತಿ ಯಾರಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೋನನ್ನು ಕೊಟ್ಟಿರ್ತಾರೆ. ಲಗ್ನ ಮತ್ತು ಪಂಚಮ ಮತ್ತು ನವಮ ಭಾವ ಇದನ್ನು ನೋಡಿಕೊಂಡೇ ಸ್ಟೋನನ್ನು ಕೊಟ್ಟಿರ್ತಾರೆ. ಕೆಲವರೆಲ್ಲ ರಾಶಿ ಮೇಲಿಂದ ಕೊಟ್ಟಿರ್ತಾರೆ. ಬಟ್ ಅದು ಕೆಲವೊಮ್ಮೆ ಕಾಕತಾಳೀಯವಾಗಿ ವರ್ಕ್ ಆಗ್ಬೋದೇ ಹೊರತು ಅದು 100% ವರ್ಕ್ ಆಗುತ್ತೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ. ಯಾಕಂದರೆ ಆ ಪ್ಲಾನೆಟರಿ ಪೊಸಿಷನನ್ನು ನೋಡ್ಕೊಳ್ಳದೆ, ಭಾವಬಲಗಳನ್ನು ನೋಡ್ಕೊಳ್ಳದೆ ಸ್ಟೋನನ್ನು ಕೊಡುವುದು ಅಥವಾ ಸ್ಟೋನನ್ನು ಹಾಕ್ಕೊಳ್ಳೋದು ತುಂಬ ತಪ್ಪಾಗಿಬಿಡ್ತದೆ ಅಲ್ವಾ. ನಮಗೆ ಕೆಲವೊಮ್ಮೆ
ನೆನ್ಪಿಟ್ಕೊಳ್ಬೇಕಿದನ್ನೆಲ್ಲ ಓಕೆನಾ ಯಾಕೆ ಯಾಕಂದರೆ ಯಾವಾಗ ಸ್ಟೋನ್ ಹಾಕ್ಕೊಳ್ತೀರಾ ಶನಿ ಆಕ್ಟಿವೇಟ್ ಆಗಿಬಿಡ್ತಾನೆ ನೀವು ಯಾವುದೇ ಸ್ಟೋನನ್ನು ಹಾಕ್ಕೊಳ್ಳಿ ಶನಿ ಆಟೋಮೆಟಿಕ್ಲಿ ಆಕ್ಟಿವೇಟನ್ನು ಆಕ್ಟಿವೇಟ್ ಅಂತ ಆಗಿ ಆಗ್ತಾನೆ ಸ್ಟೋನ್ ಕೈಗೆ ಬಂತು ಶನಿ ಆಕ್ಟಿವೇಟ್ ಆಗಿಬಿಟ್ಟ ಈಗ ಶನಿಯ ಪಾರ್ಟ್ ಚೆನ್ನಾಗಿಲ್ಲ ಅಂತಾದರೆ ನೀವು ಯಾವುದೇ ಸ್ಟೋನನ್ನು ಧರಿಸುವಾಗಿಲ್ಲ ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಶನಿ ಒಂದು ವೇಳೆ ನೀ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ ಅಲ್ವಾ ಅಷ್ಟಮದ ರಿಸಲ್ಟನ್ನು ಕೊಡ್ತಾ ಇದ್ದಾನೆ ಅಥವಾ 12ನೇ ಮನೆ ಬೇರೆ ರಿಸಲ್ಟನ್ನು ಕೊಡ್ತಾ ಹಾಗಾದರೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ಸ್ಟೋನನ್ನು ಹಾಕಿಬಿಟ್ರೆ ಆಗ ಶನಿ ಕೂಡಲೇ ಆಕ್ಟಿವೇಟ್ ಆಗಿಬಿಡ್ತಾನೆ ಹಾಗೇನಾಗುತ್ತೆ ನಿಮಗೆ ಆ ಸ್ಟೋನಿಂದ ಅದು ಯಾವ ಗ್ರಹಕ್ಕೆ ಸಂಬಂಧಪಟ್ಟದೊಂದು ಸೈಡಲ್ಲಿರಲಿ ಬಟ್ ಶನಿ ಆಕ್ಟಿವೇಟ್ ಆಗಿ ಅದರ ಮುಖಾಂತರ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇದನ್ನು ನೆನ್ಪಿಟ್ಕೊಳ್ಬೇಕು ಅದಕ್ಕೂ ಸ್ಟೋನ್ ಹಾಕಬೇಕಾದ್ರೆ ಮೊದಲು ಶನಿಯನ್ನು ನೋಡ್ಕೊಳ್ಬೇಕು ಜಾತಕದಲ್ಲಿ ಶನಿ ಹೇಗಿದ್ದಾನೆ ಯಾಕಂದರೆ ನೀವು ಹಾಕ್ಕೊಳ್ಳೋದೇನು ಸ್ಟೋನ್ ಸ್ಟೋನ್ ಅಂದ್ರೇನು ಕಲ್ಲು ಕಲ್ಲು ಯಾವುದಕ್ಕೆ ಸಂಬಂಧಪಟ್ಟದ್ದು ಅದು ಶನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ರೈಟಾ ಇದು ಲಾಜಿಕನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಓಕೆ ಅರ್ಥ ಮಾಡ್ಕೊಳ್ಳಿ ಓಕೆ ಇನ್ನು ನಾವು ಬಂದ್ಬೇಡ ಶನಿಗೆ ಸಂಬಂಧಪಟ್ಟ ಈಗ ಶನಿದಶೆ ನಡೀತಾ ಉಂಟು ಓಕೆ ಶನಿದಶೆ ಶನಿದಶೆ ಹೇಗಪ್ಪ ಇರ್ತದೆ ಅಲ್ವಾ ಶನಿದಶೆ ಹೇಗಪ್ಪ ನಡೆಯುತ್ತೆ ಯಾರಿಗಾದರೂ ಶನಿದಶೆ ಬಂದಾಗ ಶನಿ ಬಂದು ನೈಸರ್ಗಿಕ ಜನ್ಮಗುಂಡಲಿ ಆತ ಕರ್ಮಸ್ಥಾನದ ಅಧಿಪತಿ ಲಾಭಸ್ಥಾನದ ಅಧಿಪತಿ ಓಕೆನಾ ಕರ್ಮಸ್ಥಾನ ಮತ್ತು ಲಾಭಸ್ಥಾನಕ್ಕೆ ಶನಿಯ ಆಧಿಪತ್ಯ ಇರ್ತದೆ ಕರ್ಮಕಾರಕ ಅಂತ ಕರಿತೀವಿ ಶನಿಯನ್ನು ಕರ್ಮಕಾರಕ ಮೂಮೆಂಟ್ಗೆ ಸಂಬಂಧಪಟ್ಟಂತೆ ಶನಿ ಕೆಲಸ ಮಾಡ್ತಾನೆ ನೀವು ಯಾವುದೇ ರೀತಿಯಲ್ಲಿ ಕರ್ಮ ಮಾಡಿದರೂ ಕೂಡ ಶನಿ ಅದನ್ನು ಬರ್ಕೊಂಡಿರ್ತಾನೆ ಆತ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಏನೇ ಮಾಡಿ ನೀವು ಯಾಕಂದರೆ ಶನಿ ಬಂದು ನ್ಯಾಯಕಾರಕ ಆತ ಅಲ್ವಾ ನ್ಯಾಯಾಧೀಶ ಆತ ಆತ ತುಲಾರಾಶಿಯಲ್ಲಿ ಉಚ್ಚನಾಗಿಬಿಡ್ತಾನೆ ತುಲಾರಾಶಿ ಅಂದರೆ ಏನು ತುಲಾರಾಶಿ ಅಂದರೆ ಅದು ಸಾಫ್ಟ್ ಆಗಿರುವಂಥ ರಾಶಿ ಅದು ಸಪ್ತಮದ ರಾಶಿ ಸಪ್ತಮದ ರಾಶಿಯಲ್ಲಿ ಅದರ ಒಂದು ಸಿಂಬಲ್ ಇದೆ ತುಲಾರಾಶಿಗೆ ಅದು ಬಂದು ತಕ್ಕಡಿ ಅಲ್ವಾ ಅದು ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ ನ್ಯಾಯಕ್ಕೆ ಹೇಗೆ ನ್ಯಾಯದ ಆ ಒಂದು ನ್ಯಾಯದ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ತಕ್ಕಡಿಯನ್ನು ಕೊಟ್ಟಿರ್ತಾರೆ ಅಲ್ವಾ ಸೊ ಆ ರೀತಿಯಾಗಿ ಅದು ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂಥ ರಾಶಿ ಅಲ್ಲಿ ಶನಿ ಉಚ್ಚನಾಗಿಬಿಡ್ತಾನೆ ಯಾಕೆ ಯಾಕಂದರೆ ಆತ ನ್ಯಾಯಾಧೀಶ ಅದಕ್ಕೋಸ್ಕರ ಉಚ್ಚನಾಗಿಬಿಡ್ತಾನೆ ಆತ ಅದೇ ಮೇಷರಾಶಿಯಲ್ಲಿ ಶನಿ ನೀಚನಾಗಿಬಿಡ್ತಾನೆ ಅಲ್ವಾ ಅದೇ ರೀತಿ ಕುಂಭರಾಶಿಯಲ್ಲಿ ಶನಿ ಕುಂಭರಾಶಿ ಶನಿಯ ಮೂಲ ತ್ರಿಕೋನ ರಾಶಿ ಅಲ್ಲಿಂದ ಪವರನ್ನು ಆತ ಪಡ್ಕೊಳ್ತಾನೆ ಶನಿ ಅದೇ ರೀತಿ ನೈಸರ್ಗಿಕ ಜನ್ಮಕುಂಡಲಿಯ 10ನೇ ಮನೆ ಮತ್ತು 11ನೇ ಮನೆ ಶನಿಗೆ ಸಂಬಂಧಪಟ್ಟದ್ದಾಗಿರ್ತದೆ ಸೊ ಶನಿ ಇಲ್ಲಿ ಏನು ಮಾಡ್ತಾನೆ ವಿಶೇಷ ರೀತಿಯಲ್ಲಿ ಕರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲಸ ಅಂತೂ ಮಾಡಿಯೇ ಮಾಡ್ತಾನೆ ಶನಿಯ ಪೊಸಿಷನ್ ಚೆನ್ನಾಗಿರಬೇಕು ನಿಮ್ಮ ಜಾತಕದಲ್ಲಿ ಯಾವಾಗ ಶನಿದಶೆ ನಡೆಯುತ್ತೆ ಆವಾಗ ನಿಮ್ಮ ಜಾತಕದ 10ನೇ ಮನೆ ಆಟೋಮೆಟಿಕ್ಲಿ ಆಕ್ಟಿವೇಟ್ ಆಗುತ್ತೆ 11ನೇ ಮನೆ ಆಟೋಮೆಟಿಕ್ಲಿ ಆಕ್ಟಿವೇಟ್ ಆಗುತ್ತೆ ಆನಂತರ ಶನಿ ಎಲ್ಲಿದ್ದಾನೆ ಆ ಭಾವಗಳು ಆಕ್ಟಿವೇಟ್ ಆಗ್ತವೆ ಆನಂತರ ನಿಮ್ಮ ರಾಶಿಯಲ್ಲಿ ಮಕರ ರಾಶಿ ಮತ್ತು ಕುಂಭ ರಾಶಿಯಲ್ಲಿ ಬಂದಿದೆ ಅದು ಕೂಡ ಆಕ್ಟಿವೇಟ್ ಆಗಿಬಿಡುತ್ತೆ ಹೀಗೆ 5 ಮನೆಗಳಿಗೆ ಸಂಬಂಧಪಟ್ಟಂತೆ ಅದು ರಿಸಲ್ಟನ್ನು ಕೊಡಬಲ್ಲದು ಶನಿದಶೆ ನಡೆದಾಗ ಹಾಗಾದರೆ ನಾರ್ಮಲ್ ಆಗಿ ಶನಿದಶೆಯಲ್ಲಿ ಏನಪ್ಪ ಆಗುತ್ತೆ ಖಂಡಿತ ಹೇಳಿಕೊಡ್ತೇನೆ ನಿಮಗೆ ಅದಕ್ಕಿಲ್ಲ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ಸರ್ ನಮಸ್ತೆ ಹಲೋ ಗುರುಜಿ ನಮಸ್ತೆ ಹಲೋ ಸರ್ ನಮಸ್ತೆ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಉಡುಪಿಯಿಂದ ಶಿವಾಜಿ ಗಣೇಶನ್ ಗುರುಜಿ ಶಿವಾಜಿ ಗಣೇಶನ್ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್ 10/10/1987 ಬೆಳಿಗ್ಗೆ 5:55 ಹುಟ್ಟಿದಲ್ಲಿ ಸರ್ ಹುಟ್ಟಿದ್ದು ಉದ್ಯಾವರ ನಿಮ್ಮನ್ನ ಹೇಗೆ ಕರೀತಾರೆ ಸರ್ ಶಿವಾಜಿ ಅಂತಾನೆ ಕರೀತಾರೆ ಶಿವಾಜಿ ಅಂತ ಕರೀತಾರಾ ಹೌದು ಹಾಂ ಓಕೆ ನೋಡೋಣ ಏನು ಬರುತ್ತೆ ಜಾತಕದಲ್ಲಿ ಅಂತ ಜಾತಕದಲ್ಲಿ ನಿಮಗೆ ಕೃತಿಕಾ ನಕ್ಷತ್ರ ಮೇಷರಾಶಿ ಜಾತಕನ ಅದು ಸರ್ ಕರೆಕ್ಟಾ 9 ರಾತ್ರಿ 10 ಬೆಳಿಗ್ಗೆನ ಸರಿನಾ ಅದು ಹೌದು ಹೌದು ಸರಿ ಓಕೆ ಕಾರ್ಯಕ್ಷೇತ್ರದಲ್ಲಿ ಕೆಲಸದಲ್ಲಿ ಇದ್ದೀರಾ ಸರ್ ತಾವು ಹೌದು ಸರ್ ಈಗ ಕೆಲಸದಲ್ಲಿದ್ದೇನೆ ಸ್ವಲ್ಪ ಕೆಲಸ ಇದುಂಟು ಅಲ್ಲಿದೆ ಕೆಲಸ ಎಲ್ಲರೂ ಅಪ್ಲೈ ಮಾಡಿದ್ದೇನೆ ಈಗ ನೆಕ್ಸ್ಟ್ ವೀಕ್ ಬರ್ಲಿಕ್ಕೆ ಹೇಳಿದ್ದಾರೆ ಓಕೆ ಅದರ ಬಗ್ಗೆ ಕೇಳಬೇಕಿತ್ತು ಅದೇ ಹೇಳಿ ಸರ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೋಗುವಂಥ ಯೋಗ ಸರ್ ನಿಮಗೆ ಖಂಡಿತ ಕೆಲಸವನ್ನು ಚೇಂಜ್ ಮಾಡುವಂಥ ಯೋಗ ಅಥವಾ ದೂರ ಹೋಗುವಂಥ ಯೋಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲಿ ಕೂಡ ಮುಂದುವರಿದ ಯೋಗ ನಿಮ್ಮ ಪಾಲಿಗಿದೆ ಅದರಲ್ಲಿ ಸಕ್ಸಸ್ ಆಗ್ತೀರಂತ ಕೂಡ ಇಂಡಿಕೇಷನ್ ಉಂಟು ಸರ್ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಖಂಡಿತ ನೀವು ಮುಂದೆ ಹೋಗಿ ಸರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಈಗ ನಿಮಗೆ ವೃಷಭ ರಾಶಿ ಆಕ್ಟಿವೇಷನ್ ಆಗಿಂಟು ಮತ್ತು ಧನುರಾಶಿ ಆಕ್ಟಿವೇಷನ್ ಆಗಿಂಟು ಓಕೆ ಧನು ಮತ್ತು ವೃಷಭ ರಾಶಿ ಓಕೆ ಮನೆಗೆ ಸಂಬಂಧಪಟ್ಟಂತೆ ಏನಾದರೂ ಚೇಂಜಸ್ ಮಾಡಿಕೊಂಡ್ರೆ ಸರ್ ಇಲ್ಲ ಸರ್ ಸದ್ಯಕ್ಕೆ ಒಂದು ಮನೆ ಮಾಡಬೇಕಂತ ಇದ್ದೇನೆ ಇದ್ದೀರಲ್ವಾ ಬಾಡಿಗೆ ಥಾಟ್ಸ್ ಉಂಟಲ್ವಾ ಮನೆ ಮಾಡುವ ಥಾಟ್ಸ್ ಉಂಟು ನಿಮಗೆ ಇದಕ್ಕೆ ನಿಮಗೆ 2021 ಜನವರಿ ಒಳಗಡೆ ಅದಕ್ಕೆ ಒಂದು ಏನು ಮೂರ್ತ ರೂಪ ಬರೋದು ಅಂತ ಅದು ಬಂದೇ ಬರ್ತದೆ ನಿಮಗೆ ಕಾರ್ಯಕ್ಷೇತ್ರ ವಿಚಾರದಲ್ಲಿ ಅಂಥದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತೇನೆ ಶಿವಾಜಿ ಅಂತ ಹೆಸರಿಟ್ಕೊಂಡಿರೋದ್ರೆ ಅದು ಒಳ್ಳೆ ರೀತಿಯಲ್ಲಿ ಕೆಲಸ ಅಂತೂ ಮಾಡಿಯೇ ಮಾಡಿದೆ ಬಟ್ ಬಾರಿಗೂ ಸ್ಟ್ರಗಲ್ ಎದುರಾಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ನಿಮ್ಮ ಹೆಜ್ಜೆಗೂ ಸ್ಟ್ರಗಲ್ ಇದೆ ಲೈಫಲ್ಲಿ ಹೆಜ್ಜೆಗೂ ಆ ಸ್ಟ್ರಗಲನ್ನು ನೀವು ಸ್ಟ್ರಗಲನ್ನು ನೀವು ದಾಟಿನೇ ಹೋಗಬೇಕಾದ ಅನಿವಾರ್ಯತೆ ಇದೆ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಶಿವಾಜಿ ಅವರೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಸೊ ಪ್ರೆಸೆಂಟ್ ಮೂಮೆಂಟಲ್ಲಿ ಏನು ನೀವು ಪ್ರಶ್ನೆ ಮಾಡಿದರೆ ಈ ಮೂಮೆಂಟಲ್ಲಿ ಒಂದು 2-3
ಶಬ್ದಗಳನ್ನು ಹೇಳ್ತೀನಿ ನಿಮಗೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಲಾಭಸ್ಥಾನ ಕೆಲಸ ಮಾಡುವುದರಿಂದ ಖಂಡಿತವಾಗಿ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಉಳಿತನ ಕೊಡುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತ ಖಂಡಿತ ಇದೆ. ಅದರ ಜೊತೆಗೆ ನಿಮ್ಮ ತಂದೆ ಇದ್ದರೆ ತಂದೆಗೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ನಿಮಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅದರ ಬಗ್ಗೆ ತುಂಬ ಗಮನ ಕೊಡಬೇಕು. ಎಲ್ಲಿ ಪ್ರಯಾಣ ಮಾಡ್ತೀರಾ ಅಲ್ಲಿ ಗಣಪತಿಗೆ ಆರಾಧನೆಯನ್ನು ಮಾಡಿಕೊಂಡು ಹೋಗಿ ಅಂತ ಹೇಳ್ತೇನೆ. ಎಲ್ಲ ಪ್ರಯಾಣಗಳು ಕೂಡ ಸುಖವಾಗಿ ನೆರವೇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. 2021 ಜನವರಿ ಒಳಗಡೆ ನಿಮಗೆ ಏನಾದರೂ ಒಂದು ಮನೆಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಭೂಮಿಗೆ ಸಂಬಂಧ ವಿಚಾರಗಳಲ್ಲಿ ಅದಕ್ಕೆ ಒಂದು ಮೂರ್ತ ರೂಪ ಬರುವಂಥ ಒಂದು ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಪರವಾಗಿಲ್ಲ ಸರ್, ಖಂಡಿತ ಒಳ್ಳೇದಾಗುತ್ತೆ ನಿಮಗೆ. ಒಳ್ಳೇದಾಗಲಿ ಸರ್, ಓಕೆನಾ? ಥ್ಯಾಂಕ್ ಯು ಸರ್. ಓಕೆ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ರೈಟ್, ಯಾವಾಗ ಶನಿ ದಶ ನಡೆಯುತ್ತೆ ಅಲ್ವಾ, ಶನಿ ದಶ ನಡೆದಾಗ ನಿಮಗೆ ಕೆಲವೆಲ್ಲ ರಿಸಲ್ಟ್ ಅದರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾರ್ಮಲಾಗಿ ಏನು ರಿಸಲ್ಟ್ ಇರ್ತದೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ನೋಡಿ, ಶನಿ ದಶ ಬಂದಾಗ ಮುಖ್ಯವಾಗಿ ನಾವೇನು ಮಾಡಬೇಕು, ಕೆಲಸ 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 ಕೆಲಸ. ಓಕೆ, ಶನಿ ಇದನ್ನೇ ಆಸೆ ಪಡ್ತಾನೆ. ಅವನಿಗೆ ಯಾವತ್ತು ಕೆಲಸದಲ್ಲಿರಬೇಕು ನೀವು ಅಷ್ಟೇ, ಬೇರೇನಿಲ್ಲ. ನೀವು ಸೇವೆ ಮಾಡಿ, ನೀವು ಕೆಲಸ ಮಾಡಿ, ನೀವೇನು ಬೇಕಾದರೂ ಮಾಡಿ. ಒಟ್ಟಾರೆ ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ಲ, ನೀವು ಸುಮ್ಮನೆ ಕೂತ್ಕೊಂಡ್ರೆ ಶನಿ ನಿಮಗೆ ಒಳ್ಳೆ ಫಲವನ್ನು ಕೊಡೋದಿಲ್ಲ. ನಿಮ್ಮ ಶನಿಯಲ್ಲಿ ನೀಚನಾಗಿರಲಿ, ಉಚ್ಚನಾಗಿರಲಿ, ಅಷ್ಟಮಾಧಿಪತಿ ಅದು ಏನು ಬೇಕಾದರೂ ಆಗಿರಲಿ, ಬಟ್ ಶನಿ ದಶೆ ಬಂತು, ಆತನಿಗೆ ಬೇಕಾದಂದು ನೀವು ಕೆಲಸವನ್ನು ಮಾಡಬೇಕು. ನೀವೇನೇ ಕೆಲಸವನ್ನು ಮಾಡಿ, ಈಗೇನಾಗುತ್ತೆ, ಕೆಲವರಿಗೆಲ್ಲ ನನಗೆ ಆ ಕೆಲಸ ಬೇಡ, ಈ ಕೆಲಸ ಬೇಡ, ಅದು ಬೇಕು ನನಗೆ, ಇದು ಬೇಕು. ಕೆಲವರಿಗೆಲ್ಲ ಒಮ್ಮೆಲೆ ಸಂಬಳ ಬೇಕು, ಜಾಸ್ತಿ ಬೇಕು ಸಂಬಳ. ಸೊ ಇದನ್ನೆಲ್ಲ ಅಪೇಕ್ಷೆ ಪಡುವ ಹಾಗಿಲ್ಲ. ಯಾಕಂದರೆ ಶನಿ ಏನು ಮಾಡ್ತಾನೆ, ನಿಮ್ಮನ್ನು ಒಂಥರ ಈ ಪರೀಕ್ಷೆಗೆ ಒಳಪಡಿಸ್ತಾನೆ. ಆ ಇವನೇ ಹೇಗಪ್ಪ ಇದ್ದಾನೆ, ಇವನನ್ನು ಒಮ್ಮೆ ಪರೀಕ್ಷೆ ಮಾಡಿ ನೋಡೋಣ. ಸೊ ಆ ಪರೀಕ್ಷೆಗೆ ಒಳಪಡಿಸಿ ಆತ ನಂತರ ಒಳ್ಳೆಯದನ್ನು ಮಾಡ್ತಾನೆ ಅಂತ ಒಂದು ಪರಿಸ್ಥಿತಿ ಇರ್ತದೆ. ಸೊ ಇದನ್ನು ತುಂಬ ಗಮನದಲ್ಲಿಸ್ಕೊಳ್ಬೇಕು. ಅದಕ್ಕೋಸ್ಕರ ಆ ಕೆಲಸ ಈ ಕೆಲಸ ನೋ ಅದೆಲ್ಲ ನೋಡುವ ಹಾಗಿಲ್ಲ. ಕೆಲಸಕ್ಕೆ ಕರೆದ್ರು ಹೋದ್ರಿ, ನೀವು ಗಮನದಲ್ಲಿಸ್ಕೊಂಡು ಕೆಲಸ ಮಾಡಿ ಕೆಲಸ ಕೆಲಸ ಮಾಡಿ ಶನಿಗೆ ಖುಷಿಯಾಗಿಬಿಡ್ತಾನೆ ಅಷ್ಟೇ. ಶನಿಗೆ ಏನು ಬೇಡ ಗೊತ್ತಾ, ನೀವು ಖುಷಿಯಾಗಿರೋದು ಶನಿಗೆ ಬೇಕಾಗಿಲ್ಲ, ನೀವು ಎಂಜಾಯ್ ಮಾಡೋದು ಶನಿಗೆ ಬೇಕಾಗಿಲ್ಲ. ಎಂಜಾಯ್ ಮಾಡಿದರೆ ಶನಿ ಪೆಟ್ಟು ಕೊಟ್ಬಿಡ್ತಾನೆ. ನೀವು ತುಂಬ ಖುಷಿಯಾಗಲಿಕ್ಕೆ ಹೋದರೆ, ವಿಪರೀತ ಹಣಕಾಸುಗಳನ್ನು ಖರ್ಚು ಮಾಡಿಕೊಂಡ್ರೆ ಅಲ್ವಾ, ಸೊ ಈ ರೀತಿಯಾಗೆಲ್ಲ ಮಾಡಿದರೆ ಶನಿ ದೇಶ ನಿಮಗೆ ವಿಪರೀತ ರೀತಿಯಲ್ಲಿ ಪೆಟ್ಟು ಕೊಡುವಂಥ ಸಾಧ್ಯತೆ ಇದೆ. ಓಕೆನಾ? ಶನಿಗೆ ಮೌನವಾಗಿ ನೋಡಿ ಕೆಲಸ ಮಾಡೋದು ಅತ್ಯುತ್ತಮವಾದ ಪರಿಹಾರ ಕೂಡ, ಮತ್ತು ಅತ್ಯುತ್ತಮ ರೀತಿಯಲ್ಲಿ ಶನಿ ಕೂಡ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಈ ಟೆಕ್ನಿಕನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ಇದು ಕಾರ್ಮಿಕ್ ಟೆಕ್ನಿಕ್ ಅಂತ ಕರಿತೇವೆ. ಕಾರ್ಮಿಕ್ ಟೆಕ್ನಿಕ್ ಸುಲಭ ರೀತಿಯಲ್ಲಿ ಮಾಡುವಂಥ, ನಮಗೆ ಶನಿ ದೇಶ ತುಂಬ ಉಪದ್ರವ ಕೊಡ್ತಾಂಡು. ಸೊ ನೀವು ಕೆಲಸ ಮಾಡ್ತಾ ಇಲ್ಲ, ಬೆಳಿಗ್ಗೆ ನಿಮಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಬೆಳಿಗ್ಗೆ ಇಲ್ಲಿ 5 ಗಂಟೆಗೆ ಹೇಳಬೇಕು, 10 ಗಂಟೆಗೆ ಎದ್ದಿರ್ತೀರ ನೀವು. ಸೊ ಶನಿಯಲ್ಲಿ ಕೆಲಸ ಮಾಡ್ತಾನೆ, ಮತ್ತು ಶನಿ ಬಿದ್ದುಕೊಂಡಿರ್ತಾನೆ. ಲಗ್ನನೇ ಕೆಟ್ಟೋಗಿರ್ತದೆ. ಲಗ್ನ ಕೆಟ್ಟೋದಾಗ ಎಲ್ಲಿ ಜಾತಕ ಕೆಲಸ ಮಾಡಿದೆ, ಮತ್ತು ಜಾತಕನೇ ಕೆಲಸ ಮಾಡಲ್ಲ ಅಲ್ಲೋ, ಯಾರಿಗೆ ದೂರದೆ ಮತ್ತು ಶನಿ ದೋಷ ಅದು ಇದು ಅಂತ ಪರಿಹಾರ ಮಾಡ್ಕೊಳ್ತೀರ, ಪ್ರಯೋಜನ ಇಲ್ಲ ಅಂತ ಹೇಳ್ತೇನೆ. ಶನಿ ದೇಶ ಬಂದಾಗ ಅಥವಾ ಯಾವತ್ತಾದರೂ ಕೂಡ 5:30 6 ಗಂಟೆ ಒಳಗಿಂದ ಏಳಲೇಬೇಕಪ್ಪ, 6:30 ಅಥವಾ 6 ಗಂಟೆ ಒಳಗೇ ಏಳಲೇಬೇಕು ನೀವು ಅಲ್ವಾ. ನಿಮ್ಮ ಕೆಲಸ ಕಾರ್ಯಗಳನ್ನು ಕ್ಲಪ್ತ ಸಮಯದಲ್ಲಿ ನೀವು ಮುಗಿಸಬೇಕು. ಶನಿಗೆ ಶಿಸ್ತು ತುಂಬ ಮುಖ್ಯ. ಅನಂತರ ಶನಿಗೆ ತುಂಬ ಸೈಲೆಂಟ್ ತುಂಬ ಮುಖ್ಯ. ಸೈಲೆಂಟ್ ಆಗಿರಬೇಕು, ಮೌನವಾಗಿ ಇದ್ದುಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದ್ರೆ, ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಿ, ಒಂದು ವೇಳೆ ಶನಿಗೆ ಅದು ಪಸಂದಾಯಿತು ಅಂದರೆ ನಿಮ್ಮನ್ನು ಯಾವ ಮಟ್ಟಕ್ಕೆ ಬೇಕಾದರೂ ಆತ ಕೊಂಡೊಯ್ಯಬಲ್ಲ ಅಂಥ ಕೆಪಬಿಲಿಟಿ ಶನಿಗೆ ಉಂಟೆ ಉಂಟು. ನಿಮಗೆ ಒಂದು ಮಾತು ಗೊತ್ತಾ, ನಿಮಗೆ ಜಾತಕದಲ್ಲಿ ಗುರು, ಕುಜ, ಸೂರ್ಯ, ಚಂದ್ರ ಇವರು ಕೊಡದಂಥ ಹಣವನ್ನು ಶನಿ ರಾಹು ಕೊಡಬಲ್ಲರು. ನಿಮ್ಮನ್ನು ಏಕಕಾಲದಲ್ಲಿ ಒಮ್ಮೆಲೇ ಕೋಟ್ಯಾಧೀಶರನ್ನಾಗಿ ಮಾಡಬಲ್ಲರು. ಆ ಕೆಪಬಿಲಿಟಿ ಇರೋದು ಶನಿಗೆ ಮತ್ತು ರಾಹುವಿಗೆ ಮಾತ್ರ. ನಾ ಗುರುವಿಗೂ ಇಲ್ಲ, ಸೂರ್ಯನಿಗೂ ಇಲ್ಲ, ಕುಜನಿಗೂ ಇಲ್ಲ, ಅಥವಾ ನೀವು ಸಾಫ್ಟ್ ಪ್ಲಾನೆಟ್ ಅಂತ ಕರಿತೀರಿ ಚಂದ್ರನಿಗೂ ಇಲ್ಲ. ಇದನ್ನು ನೆನಪಿಟ್ಕೊಳ್ಬೇಕು. ಅದಕ್ಕೋಸ್ಕರ ಶನಿ ಮತ್ತು ರಾಹುವಿಗೆ ಇರುವಂಥ ಈ ಕಲಿಯುಗದಲ್ಲಿರುವಂಥ ಒಂದು ಪ್ರಾಶಸ್ತ್ಯ ಅವುಗಳಿಗೆ ಇಲ್ಲ ಅಂತ ಹೇಳ್ತೇನೆ. ಬಟ್ ಅವುಗಳು ಬೇಕು, ಆ ಮಾತು ಬೇರೆ. ಬಟ್ ನಿಮ್ಮನ್ನು ಅಷ್ಟು ಮಟ್ಟಕ್ಕೆ ಏರಿಸಬೇಕು, ಶನಿ ಕೆಲಸ ಮಾಡಬೇಕು, ಹಣಕಾಸು ವಿಪರೀತ ರೀತಿಯಲ್ಲಿ ಒಮ್ಮೆಲೆ ಬರಬೇಕು, ರಾಹು ಕೆಲಸ ಮಾಡಲೇಬೇಕು, ಅನ್ಯಥಾ ಆಗೋದಿಲ್ಲ ಅಂತ ಹೇಳ್ತೇನೆ. ಓಕೆನಾ? ಹಾಗಾದರೆ ಶನಿ ದಶೆ ಬಂದಾಗ ಏನು ಮಾಡಬೇಕು? ಮೊದಲನೇ ಟೆಕ್ನಿಕ್ ನಿಮಗೆ, ಅಲ್ಲಿ ನೀವು ಕೆಲಸ 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 ಇಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ, ನಾವು ಮಂಗಳೂರಿಂದ. ಸರ್, ನಿಮ್ಮ ಹೆಸರು ಹೇಳಿ ಸರ್. ನಾನು ಹಲೋ ನಿಮ್ಮ ಹೆಸರು ಹೇಳಿ ಸರ್. ದಯಾನಂದ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ 29/1997. ಸಾಯಂಕಾಲ 6:23. ಹುಟ್ಟಿದ್ದಲ್ಲಿ ಸರ್? ಹುಟ್ಟಿದ್ದು ಇಲ್ಲಿ ಬಂಟ್ವಾಳ, ಮಂಗಳೂರು. ಮಂಗಳೂರಲ್ಲಿ ಹುಟ್ಟಿದ. ಬಾಣಿ ನಕ್ಷತ್ರ ಮೇಷರಾಶಿ ಜಾತಕನ ಸರ್ ಇದು? ಸರಿ ಸರಿ. ಓಕೆ ಓಕೆ, ನೋಡೋಣ ಏನಾಗುತ್ತೆ. 22 ರನ್ನಿಂಗ್ ಆಗ್ತಾ ಉಂಟು, 22 ರನ್ನಿಂಗ್ ಅಂತ. ಪ್ರಶ್ನಾಕಾಲದಲ್ಲಿ ಏನಪ್ಪ ಬಂದಿದೆ, ಪ್ರಶ್ನಾಕಾಲದಲ್ಲಿ 2-3 ಪ್ರಶ್ನೆ ಉಂಟು ಸರ್. ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ರಿಲೇಷನ್ಶಿಪ್ ಮತ್ತು ಮದುವೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಉಂಟು ಸರ್. ಇದರ ಬಗ್ಗೆ ಪ್ರಶ್ನೆ ಮಾಡಿ ಏನು ತಿಳ್ಕೊಳ್ಬೇಕು ಸರ್? ಏನು ತಿಳ್ಕೊಳ್ಬೇಕು ಹೇಳಿಬಿಡಿ ಸರ್. ಉದ್ಯೋಗದ ಬಗ್ಗೆ ಮತ್ತೆ ಮುಂದಿನ ಜೀವನದ ಬಗ್ಗೆ.
ನೋಡಿ ಸರ್, ಉದ್ಯೋಗದ ಬಗ್ಗೆ ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ತೀನಿ. ಉದ್ಯೋಗಕ್ಕೆ ಅವ್ರು ಪ್ರಯತ್ನ ಮಾಡಿದ್ರೆ ಖಂಡಿತ ಅವರಿಗೆ ಸಪೋರ್ಟ್ ಸಿಗುವಂತ ಸಾಧ್ಯತೆ ಇದೆ. ಯಾರಾದರೂ ಹೊರಗಿನ ವ್ಯಕ್ತಿಗಳು ಸಹಾಯ ಮಾಡ್ತಾರೆ ಅಂತ ಇಂಡಿಕೇಶನ್ ಇದೆ, ಖಂಡಿತ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿ ಅದಂತೂ ನೆರವೇರುತ್ತೆ. ಅದರಲ್ಲೇನು ಸಮಸ್ಯೆಗಳು ಇಲ್ಲ ಅಂತ ಹೇಳ್ತೀನಿ. ಇನ್ನು ಮುಂದಿನ ಜೀವನವನ್ನು ಕೇಳಬೇಕಾದ್ರೆ ಈ ಜಾತಕವನ್ನು ಇಟ್ಕೊಂಡು ನೇರ ಕಟ್ಪಾಡಿಗೆ ಬನ್ನಿ. ನಾನು ಅದರ ಬಗ್ಗೆ ಏನೆಲ್ಲ ಉಂಟು ಏನೆಲ್ಲ ಇಲ್ಲ ಅದನ್ನೆಲ್ಲ ಹೇಳಿಕೊಡ್ತೀನಿ, ನಿಮಗೆ ಪರವಾಗಿಲ್ಲ. ಈಗ ಬೆಸ್ಟ್ ಜಸ್ಟ್ ಒಂದೇ ಪ್ರಶ್ನೆ, ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಓಕೆ ನೋ ಪ್ರಾಬ್ಲಮ್, ಅವರಿಗೆ ದೂರ ಪ್ರಯಾಣ ಮಾಡುವಂಥ ಯೋಗ ಉಂಟು. ಒಬ್ಬ ವ್ಯಕ್ತಿ ಯಾರಾದರೂ ಅಜನಬಿ ವ್ಯಕ್ತಿ, ಅಜನಬಿ ಅಂದರೆ ಹೊರಗಿನಿಂದ ಬಂದಂಥ ವ್ಯಕ್ತಿ, ಕೆಲಸಕ್ಕೆ ಸಂಬಂಧಪಟ್ಟಂತೆ ಸಹಾಯ ಮಾಡ್ತಾರೆ, ಅದರ ಮುಖಾಂತರ ಅವರಿಗೆ ಕೆಲಸ ಆಗುತ್ತೆ, ಅವ್ರು ತುಂಬ ಚೆನ್ನಾಗಿ ಮುಂದುವರಿತಾರೆ. ಇಂಜಿನಿಯರಿಂಗ್ ಆಗಿದೆ ಸರ್, ಪರವಾಗಿಲ್ಲ ಸರ್, ಆಗಲಿ, ಕೆಲಸ ಬೇಕು ತಾನೇ? ಹಾ, ಮನೆಯಿಂದ ದೂರ ಹೋಗುವಂತ ಯೋಗ, ಕೆಲಸ ಅಂತೂ ಆಗುವಂತದ್ದೇ ಯೋಗ, ಏನು ಸಮಸ್ಯೆ ಇಲ್ಲ ಸರ್, ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ ಸರ್, ಓಕೆನಾ? ಸರಿ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟಾ? ಸೊ ಶನಿದೇಶಕ್ಕೆ ಸಂಬಂಧ ಗೊತ್ತಾಯ್ತು ನಿಮಗೆ ಅಲ್ವಾ? ಸೊ ನಾವು ಯಾವತ್ತಿದ್ರು ಕೂಡ ಕೆಲಸ 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 ಅಂತ ಹೋದರೆ ಶನಿದೇಶ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡಲ್ಲ, ಇದನ್ನು ನೆನಪಿಟ್ಕೊಳ್ಬೇಕು. ಕರ್ಮಕಾರಕ ಶನಿ ಆಗಿರೋದ್ರಿಂದ ಆತನಿಗೆ ಕರ್ಮ ತುಂಬ ಇಷ್ಟ ಆಗಿರುತ್ತೆ. ಅದರಿಂದ ನೀವೇನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ನೀವೇನು ಬೇಕಾದರೂ ಮಾಡಿ, ಪರವಾಗಿಲ್ಲ, ಆತನಿಗೆ ಅದು ಬೇಕಾಗಿಲ್ಲ. ಬಟ್ ನೀವು ಬ್ಯುಸಿ ಆಗಿರಬೇಕು, ಆತ ಅದನ್ನೇ ಬಯಸ್ತಾನೆ. ಸೈಲೆಂಟ್ ಆಗಿರಬೇಕು, ನ್ಯಾಯಯುತವಾಗಿರಬೇಕು, ಆತ ಬಯಸ್ತಾನೆ ಅದನ್ನು. ಸೊ ಇದನ್ನು ಮಾಡಿದರೆ ಶನಿಯಿಂದ ಒಳ್ಳೆ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು ನೀವು, ಓಕೆನಾ? ಇನ್ನು ಶನಿದೇಶ ನಡೆದಾಗ ಮುಖ್ಯವಾಗಿ ಕೆಲವೊಂದು ಘಟನೆಗಳು ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ, ಇದನ್ನು ನೋಡ್ಕೊಳ್ಬೇಕು. ಕೆಲವೊಮ್ಮೆ ನಿಮಗೆ ಗೊತ್ತೇ ಇಲ್ಲದಂತೆ ಘಟನೆಗಳು ಅಲ್ವಾ ಏನಾಗುತ್ತೆ. ಒಂದನೇದಾಗಿ ಶನಿದೇಶ ನಡೆದಾಗ ನಿಮ್ಮ ತಾಯಿ ತುಂಬ ತೊಂದರೆ ಅನುಭವಿಸ್ತಾರೆ, ಓಕೆನಾ? ನಿಮ್ಮ ತಾಯಿ ಏನಿರ್ತಾರೆ, ಅವರು ಆರೋಗ್ಯದ ವಿಚಾರದಲ್ಲಿ ಇರ್ಬೋದು, ಮನೆ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ, ಹಣಕಾಸಿನ, ತಾಯಿ ತುಂಬಾ ಪ್ರಾಬ್ಲಮ್ ಅನುಭವಿಸ್ತಾರೆ ಅಂತ ಇಂಡಿಕೇಶನ್ ಅದು. ಹಾಗಾದರೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಶನಿದೇಶದಲ್ಲಿ. ಆನಂತರ ನಿಮ್ಮ ತಂದೆಯ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲವೆಲ್ಲ ಅನ್ಯಾಚುರಲ್ ಡೆತ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ ಅವಾಗ ಶನಿದೇಶ ನಡೆದಾಗ, ಓಕೆನ? ಅನ್ಯಾಚುರಲ್ ಡೆತ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಕೆಲವರೆಲ್ಲ ಇಲ್ನೆಸ್ ಅಂದರೆ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು, ಗೊತ್ತೇ ಇಲ್ಲದಂಥ ಕೆಲವು ಸಮಸ್ಯೆಗಳು, ಅಥವಾ ನೀವು ಇಷ್ಟವರೆಗೆ ಕಲ್ಪನೆ ಮಾಡಿರತಕ್ಕಂತಹ, ಕಲ್ಪನೆ ಮಾಡಿಯೇ ಇರಲಿಲ್ಲ ಅಂತಹ ಸಮಸ್ಯೆಗಳು ಕೂಡ ಅಲ್ಲಿ ನೆರವೇರಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಇದನ್ನು ನೋಡ್ಕೊಳ್ಬೇಕು. ಓಕೆ, ಯಾವಾಗ ಶನಿದೇಶ ನಡೆಯುತ್ತೆ ಆ ಮೂಮೆಂಟಲ್ಲಿ ತಂದೆ ಹತ್ತಿರ ವಾದ ವಿವಾದ ಮಾಡಲಿಕ್ಕೆ ಹೋಗಬಾರ್ದಂತೆ. ಯಾಕಂದರೆ ತಂದೆ ಏನೇ ಮಾತಾಡಿದರೂ ನೆಗೆಟಿವ್ ಆಗಿರ್ತದೆ. ಸೊ ತಂದೆ ಆ ಮೂಮೆಂಟಲ್ಲಿ ಮಾತಾಡಿದ್ರೆ ನಿಮಗೆ ಸಿಟ್ಟು ಕೂಡ ಬರ್ತದೆ, ಬಟ್ ನೆಗೆಟಿವ್ ಮಾತಾಡುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅದಕ್ಕೋಸ್ಕರ ತಂದೆಯ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ನೀವು ವಾದ ವಿವಾದ ಮಾಡಲಿಕ್ಕೆ ಶನಿದಶೆಯಲ್ಲಿ ಹೋಗಬಾರ್ದು ಅಂತೇಳಿ, ಅನೇಕ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆ, ಆನಂತರ ಏನಾಗುತ್ತೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಮೊದಲೇ ಹೇಳಿದೆ, ಕೆಲಸ ಮಾಡಲೇಬೇಕು, ಬೇರೆ ಯಾವುದೇ ಉಪಾಯ ಅದಕ್ಕೆ ಇಲ್ಲ ಅಂತ ಹೇಳ್ತೇನೆ. ಸೊ ಇದನ್ನು ನೆನಪಿಟ್ಕೊಳ್ಬೇಕು. ಆನಂತರ ನಿಮಗೆ ಪಿತೃಾರ್ಜಿತ ಆಸ್ತಿ ಏನಾದರೂ ಬರಬೇಕಾದ್ರೆ ಅದರ ಮುಖಾಂತರ ಅಥವಾ ಕೆಲವೊಮ್ಮೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಥವಾ ಡಿಲೇ ಮಾಡಬಲ್ಲ. ಶನಿ ಎಲ್ಲೇ ಇದ್ರೂ ಕೂಡ ನಿಮ್ಮ ಜಾತಕದಲ್ಲಿ ಆತ ಆ ಜಾತಕದಲ್ಲಿ ಎರಡು ರಿಸಲ್ಟನ್ನು ಕೊಡ್ತಾನೆ. ಒಂದನೇದಾಗಿ ಕಷ್ಟಪಡಬೇಕು, ಎರಡನೇದಾಗಿ ಡಿಲೇ ಆಗುತ್ತೆ. ಲೇಟ್ ಮತ್ತು ಕಷ್ಟ, ಇದೆರಡು ಕೂಡ ಶನಿಯ ಅದು ಪಿನ್ ಪಾಯಿಂಟ್ ಆದ ಶಬ್ದಗಳು, ಓಕೆನಾ? ಕೀವರ್ಡ್ಸ್ ಅಂತ ಕರೆದ ಕೀವರ್ಡ್ಸ್ ಅದು ಕಷ್ಟ ಮತ್ತು ಡಿಲೇ, ಕಷ್ಟ ಮತ್ತು ಲೇಟ್ ಆಗಿರುವಂಥದ್ದು ಅಲ್ವಾ. ಶನಿ ಎಲ್ಲೇ ಇದ್ರೂ ಕೂಡ ಅದರಲ್ಲಿ ಬರತಕ್ಕಂಥ ರಿಸಲ್ಟನ್ನು ಲೇಟ್ ಆಗಿ ಕೊಡಬಲ್ಲ, ಕಷ್ಟಕರವಾಗಿ ಕೊಡಬಲ್ಲ ಅಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ. ಅದಕ್ಕೋಸ್ಕರ ಪಿತೃಾರ್ಜಿತ ಆಸ್ತಿ ಏನು ನಿಮಗೆ ಬರುವಂಥದ್ದು ಅದರ ಮುಖಾಂತರ ಕೆಲವೊಮ್ಮೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಿಬಿಡೋಣ. ಹಲೋ 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 ನಮಸ್ತೆ. ಹಲೋ ಸರ್, ನಾವು ಇಲ್ಲಿ ಮಂಗಳೂರಿಂದ. ನಿಮ್ಮ ಹೆಸರು ಬಗ್ಗೆ ಕೇಳಿಕೆ. ನಿಮ್ಮ ಹೆಸರು? ನಮ್ಮ ಮಗನದ್ದು ವಿಕಾಸ್. ನಿಮ್ಮ ಹೆಸರು ಹೇಳಿಮ್ಮ? ನಮ್ಮದು ಮಮತಾ. ಓಕೆ, ಮಗನ ಹೆಸರು ವಿಕಾಸ್. ವಿಕಾಸ? ಹೌದು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿಮ್ಮ ಒಂದು. 31/10/2004. ಸಮಯ ಹೇಳಿಮ್ಮ. 31/10/2004. ಸಮಯ ಹೇಳಿಮ್ಮ. ಸಮಯ? ಸಮಯ ಬೆಳಿಗ್ಗೆ ಬೆಳಿಗ್ಗೆ ಸರ್, ಅದು 4 ಗಂಟೆ ನಂತರ. ಅದು ಕರೆಕ್ಟ್ ಆಗಿ ಹೇಳಿಮ್ಮ. 2004 ಜಾತಕಮ್ಮ, 4 ಗಂಟೆ ನಂತರ ಅಂದ್ರೆ ಯಾಕೆ ನೀವು ತಾಯಿಯಾಗಿ ನಿಮಗೆ ಸಮಯ ಗೊತ್ತಿಲ್ವಾ? 4:30 ಸರ್. ಮತ್ತೆ ಹೀಗೆ ಹಾಗೆ ಬಂತದು? ಮಗ ಲೆಕ್ಕದಲ್ಲಿ ಹಿಂದೆ ಬೀಳ್ತಾನಂತ ಉಂಟಲ್ವಾ? ನಕ್ಷತ್ರ ಯಾವ್ದಮ್ಮ ಮಗನ ನಕ್ಷತ್ರ ಯಾವುದು ತಾಯಿ? ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿಮ್ಮ, ನಾನು ನಿಮ್ಮ ಮನೆಯಲ್ಲಿ ಕೂತಿಲ್ಲ ತಾಯಿ, ಆನ್ಲೈನ್ ಅಲ್ಲಿ. ಓಕೆ, ಎಲ್ಲಿ ನೋಡ್ತಾ ಇದ್ದೀರಮ್ಮ? ಎಲ್ಲಿ ನೋಡ್ತಾ ಮಾತಾಡ್ತಿದ್ರಿ? ನಿಮ್ಗೆ ಹೇಳಿಬಿಡ್ತೀನಮ್ಮ ನಿಮ್ಮ ಮಗನ ಬಗ್ಗೆ, ನನಗೆ ಹೆಚ್ಚಿಗೆ ಬೇಕಾಗಿಲ್ಲ, ಗೊತ್ತಾಯ್ತು ನಿಮ್ಮ ಮಗ ಹೇಗೆ ಅಂತ. ಓಕೆನಾ? ಮಗ ಹೇಗೆ ಅಂದ್ರೆ ಮಗ ಕಾನ್ಸಂಟ್ರೇಷನ್ ಮಾಡಲ್ಲ, ಎಲ್ಲೆಲ್ಲೋ ನೋಡ್ತಾ ಇರ್ತಾನೆ ಓದುವಾಗ, ಅಥವಾ ಅವನಿಗೆ ಆಲಸ್ಯ ಜಾಸ್ತಿ ಆಗಿರ್ತದೆ, ಆನಂತರ ಲೆಕ್ಕದಲ್ಲಿ ವೀಕ್ ಆಗಿರ್ತಾನೆ. ಬಂತಲ್ವ ಎಲ್ಲ ಆನ್ಸರ್ ಅಲ್ವಾ? ಸೊ ಏನ್ ಮಾಡ್ತೀರಿ ಈಗ ಅಲ್ವಾ? ರೈಟಾ, ಗೊತ್ತಾಯ್ತು ಈಗ. ಸೊ ಏನ್ ಮಾಡ್ಬೇಕು ಇವನ್ಗೆ? ಇವನ್ಗೆ ಒಂದೇ ಒಂದು ರೆಮಿಡಿಸ್ ಅಮ್ಮ. ಇವನ್ಗೆ ಬರೇ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಕಪ್ಪು ಉದ್ದಿನಿಂದ ನಿವಾಳಿಸ್ಬೇಕಮ್ಮ ಪ್ರತಿದಿನ ಕಪ್ಪು ಉದ್ದು. ಓಕೆನಾ?
ಕಪ್ಪುದು ಕಪ್ಪುದನ್ನು ತೆಗೆದುಕೊಂಡು ಪ್ರತಿದಿನ ಅದರ ಮುಖಾಂತರ ನಿವಾಳಿಸಿ ತೆಗೆದಾಗ ನಿಮ್ಮ ಮಗನಿಗೆ ಸಂಬಂಧಪಟ್ಟ ದೋಷಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿಬಿಡ್ತವೆ. ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಬಟ್ ಕೇರ್ಫುಲ್ ಆಗಿರಿ. ಈ ಜಾತಕ 16ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು. ಅದೇ ನಾನು ಹೇಳ್ತೀನಿ ನಿಮಗೆ, ಒಂದು ಅವನ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಈ ಜಾತಕ. ಸೊ ತುಂಬಾನೇ ಅಬ್ಸ್ಟಕಲ್ಸ್ ಇದೆ, ತುಂಬಾನೇ ಪ್ರಾಬ್ಲಮ್ ಇದೆ. ಅವನ ಎಜುಕೇಷನ್ ಪೂರ್ತಿ ಮಾಡ್ತಾನೆ ಇಲ್ವಂತ ಈ ಜಾತಕದಲ್ಲಿ ಒಂದು ಇಂಡಿಕೇಶನ್ ಇಲ್ಲಮ್ಮ. ಸೊ ಇದಕ್ಕೆ ಪ್ರಿಕಾಷನ್ ಏನು ಬೇಕು ಅಂದರೆ, ಒಂದೇ ಪ್ರಿಕಾಷನ್, ಮೊಬೈಲನ್ನು ಕೈಯಿಂದ ತೆಗೆದುಕೊಳ್ಬೇಕಮ್ಮ. ಮೊಬೈಲನ್ನು ತುಂಬ ಕೊಡಿಸ್ಲಿಕ್ಕೆ ಹೋಗಬಾರ್ದು ಅಥವಾ ಮೊಬೈಲ್ ಯೂಸ್ ಮಾಡುವಾಗ ತುಂಬ ಜಾಗ್ರತೆ ಬೇಕು ಅಂತ ಹೇಳಿಬಿಡಿಮ್ಮ. ಓಕೆನಾ? ಈ ಮೊಬೈಲ್ ಅವನನ್ನ ಬರ್ಬಾದ್ ಮಾಡಿಬಿಡ್ತದಮ್ಮ. ಯಾವುದೇ ಕಾರಣ ಕೂಡ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಇದು ಒಂದು ಸಮಸ್ಯೆ. ಆನಂತರ ಏನ್ ಮಾಡ್ಬೇಕು, ಅವನಿಗೆ ಗಣಪತಿ ಟೆಂಪಲ್ಗೆ ಕರ್ಕೊಂಡು ಹೋಗ್ಬೇಕಮ್ಮ. ಓಕೆನಾ? ಗಣಪತಿ ಟೆಂಪಲ್ ಕರ್ಕೊಂಡು ಹೋಗಿಮ್ಮ. ಅತ್ಯುತ್ತಮ ರೀತಿ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಈಗ ಅವನಿಗೆ ತುಲಾರಾಶಿ ಆಕ್ಟಿವೇಶನ್ ಆಗಿದೆ, ಅದರಿಂದ ಅದರ ಮುಖಾಂತರ ಆರೋಗ್ಯದ ವಿಚಾರದಲ್ಲಿ ತುಂಬಾ ಗಮನ ಕೊಡಿ ಅಂತ ಹೇಳ್ತೇನೆ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತಮ್ಮ ಅವನಿಗೆ. ಸೊ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರದಂತೆ ಗಮನದಲ್ಲಿರಿಸಿ. ಯಾಕಂದ್ರೆ ತುಲಾರಾಶಿ ಈಗಷ್ಟೇ ಆಕ್ಟಿವೇಟ್ ಆಗಿದೆ, ಅಂದ್ರೆ ಇದೇ ಹೋದ ತಿಂಗಳಿಂದ ಆಕ್ಟಿವೇಟ್ ಆಗಿದೆಮ್ಮ. ಇನ್ನು 2 ವರ್ಷಗಳ ಕಾಲ ತುಲಾರಾಶಿ ಆಕ್ಟಿವೇಟ್ ಆಗಿರ್ತದೆ. ತುಲಾರಾಶಿ ಬಂದಂತಹ ಮಾರಕ ಸ್ಥಾನ, ಇದರಿಂದಾಗಿ ಏನಾಗುತ್ತೆ, ಅವನಿಗೆ ಎಲ್ಲೋ ಒಂದ್ ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಅಂತ ಇಂಡಿಕೇಶನ್ ಇದೆಮ್ಮ. ಅದರ ಬಗ್ಗೆ ಗಮನ ಕೊಡಿಮ್ಮ. ಬೇರೆ ಏನು ಬೇಕಾಗಿಲ್ಲಮ್ಮ, ಎಲ್ಲ ಒಳ್ಳೇದಿದೆ. ಓಕೆನಾ? ಸರಿಯಾ? ಒಳ್ಳೇದಾಗ್ಲಿಮ್ಮ. ಎಕ್ಸಾಮ್ ಸ್ಟಾರ್ಟ್ ಅದಕ್ಕೆ ಸ್ವಲ್ಪ ಭಯ. ಅದೇ ಅಮ್ಮ, ಅದಕ್ಕೆ ನೋಡಿ, ಅದಕ್ಕೆ ಏನ್ ಮಾಡ್ಬೇಕಂತ ನೋಡಿ. ಎಕ್ಸಾಮ್ ಅಲ್ಲಿ ಈಗ ನಾನು ಹೇಳಿಬಿಡ್ತೇನೆ ನಿಮಗೆ, ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾನೆ ಇಲ್ವಂತ ನೋಡಿಮ್ಮ. ಅವನ ಚಂದ್ರ ಇದ್ದಾನಲ್ಲ, ಚಂದ್ರ ಈ ಜಾತಕದಲ್ಲಿ ಆತ ಭಾಗ್ಯಸ್ಥಾನದಲ್ಲಿ ಉಚ್ಚನಾಗಿದ್ದಾನಮ್ಮ. ಪಾಸ್ ಆಗ್ತಾನೆ, ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಬಟ್ ಪ್ರತಿದಿನ ಸೂರ್ಯ ಅಸ್ತ ಆದ ನಂತರ ಸ್ವಲ್ಪ ಕಪ್ಪು ಉದ್ದಿನಿಂದ ನಿವಾಳಿಸಿ ತೆಗೀರಿಮ್ಮ, ಒಂದು 41 ದಿನ. ಓಕೆನಾ? ಇವತ್ತಿಂದೇ ಸ್ಟಾರ್ಟ್ ಮಾಡಬೇಕಾದ್ರೆ ಪರವಾಗಿಲ್ಲ, ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತಮ್ಮ, ಖಂಡಿತ ಒಳ್ಳೇದಾಗುತ್ತೆ. ಓಕೆನಾ? ರೈಟ್. ಓಕೆ, ಒಳ್ಳೇದಾಗ್ಲಿ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ತಮಗೆ. ಓಕೆನಾ? ಸರ್, ಶನಿ ಬಗ್ಗೆ ಮಾತಾಡಿದ್ದೇನೆ ಅಲ್ವಾ, ಶನಿ ಬಗ್ಗೆ. ಅವಾಗ ನಿಮಗೆ ಗುರು ಹಿರಿಯರಿಂದ ಪ್ರಾಪರ್ಟಿ ಬರಬೇಕು ಆ ಮೂಮೆಂಟಲ್ಲಿ, ಅಥವಾ ನಿಮ್ಮ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ನೋಡಿ ಅದು ಬರಬೇಕಾದ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಅನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕು. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಸರ್, ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನಿಮ್ಮ ಹುಟ್ಟಿದ ದಿನಾಂಕ? ಹುಟ್ಟಿದಾಂಕ 29 ಮಾರ್ಚ್ 1992. ಸಮಯ 1:05 AM. ನಕ್ಷತ್ರ ಹೇಳಿ ಸರ್. ಶ್ರವಣ ನಕ್ಷತ್ರ ಮಕರ ರಾಶಿ ಸರ್. ಓಕೆ, ಶ್ರವಣ ನಕ್ಷತ್ರ ಮಕರ ರಾಶಿ ಅಲ್ವಾ? ಓಕೆ, ಶ್ರವಣ ನಕ್ಷತ್ರ ಮಕರ ರಾಶಿ ಜಾತಕ. ಓಕೆ, ಇದರಲ್ಲಿ ಯಾವುದೇ ಕೆಲಸಕ್ಕೆ ನೀವು ತುಂಬಾ ಸಮಯದಿಂದ ಕಾಯ್ತಾ ಇದ್ದೀರಾ ಸರ್? ಹೌದು, ಅಂದ್ರೆ ಒಂದು ಮನೆ ಆಗ್ತಾ ಉಂಟು ಸರ್, ಮನೆ. ಓಕೆ, ಪ್ರಶ್ನೆ ನೀವೇ ಮಾಡಿ ಸರ್, ಏನ್ ಪ್ರಶ್ನೆ ಮಾಡ್ಬೇಕು ಹೇಳಿಬಿಡಿ ಸರ್. ಅಂದ್ರೆ ನನ್ನ ಹೆಲ್ತ್ ಬಗ್ಗೆ ಸರ್, ಹೆಲ್ತ್ ಮತ್ತೆ ನೆಕ್ಸ್ಟ್ ಫ್ಯೂಚರ್ ಉದ್ಯೋಗ ಬಗ್ಗೆ. ಯಾವ್ದಾದ್ರು ಪರ್ಟಿಕ್ಯುಲರ್ ಪ್ರಶ್ನೆ ಇದೆಯಾ? ನಾನು ಹೇಳಿದೆ ನಿಮಗೆ ಉದ್ಯೋಗ, ಯಾವುದೇ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಾಯ್ತಾ ಇದ್ದೀರಾ ಅಂತ ಕೇಳಿದೆ. ನೀವು ಕೂಡಲೇ ಟಾಪಿಕ್ ಚೇಂಜ್ ಮಾಡಿದ್ರಿ, ಮನೆ ಬಗ್ಗೆ ಕೇಳಲಿಕ್ಕೆ ಹೋಗಿದ್ರಿ. ಮನೆ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಆರೋಗ್ಯದ ಬಗ್ಗೆ ಅಂತ ಹೇಳಿದ್ರಿ ಸರ್. ಸೊ ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಪ್ರಶ್ನೆ ಇದ್ರೆ ಕೇಳಿ ಸರ್, ನಾನು ಆನ್ಸರ್ ಮಾಡಿಬಿಡ್ತೇನೆ ದಯವಿಟ್ಟು. ಓಕೆ, ಹೆಲ್ತ್ ಬಗ್ಗೆ ಹೇಳಿಬಿಡ್ತೇನೆ. ಹೆಲ್ತ್ ಬಗ್ಗೆ ಏನಾಗುತ್ತೆ, ಏನಾಗುತ್ತೆ ನಿಮ್ಗೆ ಹೆಲ್ತ್ ಅಲ್ಲಿ ಅದನ್ನ ಹೇಳಿಬಿಡಿ ನನಗೆ. ನೋಡಿ, ನಿಮ್ಗೆ 20ರ ಸೀರೀಸ್ ನಡೀತಾ ಉಂಟು, 20 to 29. ಓಕೆನಾ? 20 to 29 ಏನಾಗುತ್ತೆ ನಿಮಗೆ, 20 ನಂತರನೇ ಹೆಲ್ತ್ಗೆ ಪ್ರಾಬ್ಲಮ್. ಅದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೊಡ್ತದೆ. ಆರೋಗ್ಯಕ್ಕೆ ಸಂಬಂಧ, ಆರೋಗ್ಯಕ್ಕೆ ಆಯಿತು, ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ, ಅನಂತರ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲದು ಅಂತ ಇಂಡಿಕೇಶನ್ ಉಂಟು ಸರ್ ನಿಮಗೆ. ಅದರ ಗಮನ ಕೊಡಬೇಕು ನೀವು. ನಾನು ಹೇಳಿದ್ರೆ ಸರಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಅದರ ಜೊತೆಗೆ ಸ್ವಲ್ಪ ಕಪ್ಪು ಎಳ್ಳಿಂದ ನಿವಾಳಿಸಿ ತೆಗೆದಾಗ, ಅದು ಶನಿವಾರ ದಿವಸ ನೀವೇನು ಮಾಡಬೇಕು, ಶನಿವಾರ ದಿವಸ ಸೂರ್ಯ ಅಸ್ತ ಆದ ನಂತರ ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ 800 ಗ್ರಾಮ್ ಕಪ್ಪು ಎಳ್ಳನ್ನು ತೆಗೆದುಕೊಂಡು ಅದನ್ನು ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಹರಿವ ನೀರಲ್ಲಿ ಬಿಡ್ತಾ ಬರೋದು ಅತ್ಯುತ್ತಮವಾದ ಪರಿಹಾರ. ಇದನ್ನು 8 ವಾರಗಳ ಕಾಲ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಬಟ್ ಒಂದು ಮಾತಂತ ಹೇಳ್ತೀನಿ ಸರ್, ಈ ಜಾತಕದಲ್ಲಿ ತುಲಾರಾಶಿ ಆಕ್ಟಿವೇಟ್ ಆಗಿಬಿಟ್ಟಿದೆ. ಈಗ ಕೂಡ ತುಲಾರಾಶಿನ ಆಕ್ಟಿವೇಶನ್ ಉಂಟು. ತುಲಾರಾಶಿ ಅಧಿಪತಿಯಲ್ಲಿದ್ದಾನೆ 3ನೇ ಮನೆ. ಮನೆಯಿಂದ ದೂರ ಹೋಗುವಂಥ ಯೋಗವನ್ನು ಕ್ರಿಯೇಟ್ ಮಾಡಿದ್ದಾನೆ ಸರ್. ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನವನ್ನು ಮಾಡ್ಬೋದು ಅಂತೇಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಅದ್ರ ಜೊತೆಗೆ ಟೋಟಲಿ ಕನ್ಫ್ಯೂಸ್ ಆಗಿರ್ತೀರ ಲೈಫಲ್ಲಿ. ಸೊ ಯಾವತ್ತಾದರೂ ಒಂದೇ ಒಂದು ದೇಹ ಉದ್ದೇಶನ ಇಟ್ಕೊಂಡು ಹೋಗಿ ಸರ್, ಖಂಡಿತ ಸಕ್ಸಸ್ ಆಗ್ತೀರಿ ಸರ್. ಓಕೆನಾ? ಓಕೆ, ಸರಿ, ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು ತಮಗೆ. ರೈಟಾ? ಸೊ ಓಕೆ, ಈಗ ಇನ್ನು ಶನಿದೇಶ ನಡೆದಾಗ ಏನಪ್ಪ ಆಗುತ್ತೆ. ಸೊ ಕಷ್ಟ ಅಂತೂ ಪಡಲೇಬೇಕು, ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ. ಬಟ್ ಶನಿ ನಿಮ್ಮನ್ನು ಪರೀಕ್ಷೆ ಮಾಡಿ ನಂತರ ಒಳ್ಳೆ ಫಲವನ್ನು ಆತ ಖಂಡಿತ ಕೊಟ್ಟೇ ಕೊಡ್ತಾನೆ. ಶನಿದೇಶದಲ್ಲಿ ಎಂಜಾಯ್ ಮಾಡಲಿಕ್ಕೆ ಇಲ್ಲ ನೀವು ಯಾವುದೇ ಕಾರಣಕ್ಕೂ. ಹಣವನ್ನು ವಿಪರೀತ ರೀತಿಯಲ್ಲಿ ಪೋಳು ಮಾಡುವ ಹಾಗಿಲ್ಲ. ಇನ್ನು ಶನಿದೇಶ ನಡೆದಾಗ ಏನಾಗುತ್ತೆ, ನಿಮ್ಮ
ಗೋಲ್ಡ್ ನಿಮ್ಮ ಗೋಲ್ಡ್ ಏನಿದೆ ಅದೆಲ್ಲ ಬ್ಯಾಂಕಿಗೆ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ನೆನ್ಪಿಟ್ಕೊಳ್ಳಿ, ಶನಿ ದರ್ಶನ ನಡೆದಾಗ ನಿಮ್ಮ ಕೈಯಲ್ಲಿ ಗೋಲ್ಡ್ ನಿಲ್ಲುವುದಿಲ್ಲ ಅಂತಕೊಂಡು ಶನಿ ದರ್ಶನ ನಡಿಬೇಕಾದ್ರೆ ಗೋಲ್ಡ್ ಬ್ಯಾಂಕಿಗೆ ಹೋಗ್ಬೋದು ನೀವು, ಅಥವಾ ಮಾರಿ ಬಿಡ್ಬೋದು ಅಂತ ಸಂದರ್ಭದಲ್ಲಿ ಕಳ್ಕೊಳ್ಬೋದು ಕೆಲವೊಮ್ಮೆ. ಅಂತ ಸಂದರ್ಭಗಳು ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ. ನಿಮಗೆ ಮಕ್ಕಳ ಶನಿ ದರ್ಶನ ನಡಿವಾಗ ಮಕ್ಕಳಿದ್ರೆ ಮಕ್ಕಳ ಆರೋಗ್ಯದ ಬಗ್ಗೆ ವ್ಯತಿರಿಕ್ತ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಶನಿ ದರ್ಶನ ನಡೆದಾಗ ನಿಮ್ಮ ಒಡ ಹುಟ್ಟಿದವರು ಯಾರಲ್ಲಾದರೂ ಒಬ್ಬರಿಗೆ ತುಂಬಾ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇದೆ. ಶನಿ ದರ್ಶನ ನಡೆಯುವಾಗ ಇದನ್ನು ನೋಡ್ಕೊಳ್ಬೇಕು. ಆನಂತರ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ, ನೀವು ಗಂಡ ಆದರೆ ಹೆಂಡತಿ, ಹೆಂಡತಿ ಆದರೆ ಗಂಡ, ಅವರ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ತೊಂದರೆಗಳಿರ್ತವೆ. ಆನಂತರ ನಿಮ್ಮ ಅತ್ತೆ ಯಾರಿರ್ತಾರೆ, ಅವರ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತವೆ. ಸೊ ಇದನ್ನು ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಓಕೆನಾ? ಸೊ ಅದರ ಜೊತೆಗೆ ನಿಮ್ಮ ಬೇಕಾಗಿಲ್ಲ, ಓಕೆ, ಇಷ್ಟೇ ಸಾಕು ನಿಮಗೆ. ಇದು ಶನಿದಶೆ ನಡೆದಂಥ ಮೂಮೆಂಟಲ್ಲಿ ಆಗುವಂತಹ ಕೆಲವು ಘಟನೆಗಳು ಅಂತ ಹೇಳಿದ್ರೆ ಇದು ಬೈ ಡಿಫಾಲ್ಟ್ ಆಗಿ ಆಗುವಂಥ ಘಟನೆಗಳು, ಇದಕ್ಕೇನು ಬೇಕಾಗಿಲ್ಲ. ನಂತರ ಶನಿಯಲ್ಲಿದ್ದಾನೆ ನಿಮ್ಮ ಜಾತಕದ ಅದನ್ನೆಲ್ಲ ನೋಡ್ಕೊಂಡು ನೀವು ಡಿಸೈಡ್ ಮಾಡ್ಬೋದು ಅಂತ ಹೇಳಿದ್ರೆ ಶನಿಯಲ್ಲಿದ್ದಾನೆ ಏನು ಮಾಡ್ತೇನೆ, ಯಾರ ಜೊತೆ ಸೇರ್ಕೊಂಡಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ, ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ, ಭಾವಬಲಗಳು ಏನಿವೆ, ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ನೀವು ಪ್ರೆಡಿಕ್ಷನ್ ಮಾಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು. ಓಕೆನಾ? ಅದನ್ನು ಮಾಡ್ಕೊಳ್ಳಿ. ಓಕೆನಾ? ಸ್ವಲ್ಪ ಜ್ಯೋತಿಷದಲ್ಲಿ ಇಂಟ್ರೆಸ್ಟ್ ಇದ್ದರೆ ಇದೆಲ್ಲ ನಿಮಗೆ ಸುಲಭ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅಂದರೆ ಜ್ಯೋತಿಷ ಗೊತ್ತೇ ಇಲ್ಲ ಅಂದರೆ ಒಂದು ಲೆಕ್ಕ ಬೇರೆ, ಸ್ವಲ್ಪ ಸ್ವಲ್ಪ ನನಗೆ ಗೊತ್ತಿದೆ ಅಂದರೆ ಇದನ್ನೆಲ್ಲ ಸುಲಭ ರೀತಿಯಲ್ಲಿ ನೀವು ನೋಡ್ಕೊಳ್ಳುವಂಥ ಸಾಧ್ಯತೆ ಉಂಟು. ಓಕೆನಾ? ರೈಟ್ ಆಗಿ ಗೊತ್ತಾಯ್ತು. ಈಗೇನು ಮಾಡೋಣ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಾ? ಮೇಲಿಂದ. ನಾನು ವನಿತಾ ಅಂತ, ಶಕ್ತಿನಗರ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ 18/5/2007. ಸಮಯ ಹೇಳಿ ತಾಯಿ. 3:55ಕ್ಕೆ. ಯಾವಾಗ? ಶುಕ್ರವಾರ. 3:55 ಬೆಳಿಗ್ಗೆ ನಮ್ಮ ಸಂಜೆನ? ಸಂಜೆ 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 ಸರ್. ಹುಟ್ಟಿದಲ್ಲಿಮ್ಮ? ಮಂಗಳೂರಿನಲ್ಲಿ. ಮಂಗಳೂರಲ್ಲಿ ಹುಟ್ಟಿದ್ದು. ಓಕೆ. ಇವನ ಜಾತಕ ಬಂದು ಮೃಗಶಿರ ನಕ್ಷತ್ರ ನಮ್ಮ. ವೃಷಭ ರಾಶಿಯ ಜಾತಕ ಅಲ್ವಾ? ಓಕೆ. ನೀವು ಮಾಡಿದ್ರೆ ಪ್ರಶ್ನೆ ಏನ್ ಮಾಡ್ತೀರಾ ನೋಡಿಮ್ಮ. ಈ ಜಾತಕದಲ್ಲಿ ಪ್ರಶ್ನಾ ಕಾಲದಲ್ಲಿ ಒಂದುಂಟಮ್ಮ, ಇದರಲ್ಲಿ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿ ಅಂತ ಇಂಡಿಕೇಶನ್ ಇದೆಯಮ್ಮ. ಇನ್ನೇನು ಪ್ರಶ್ನೆ ಮಾಡ್ಬೇಕ ನೀವು ಮಾಡಿ. ಸ್ವಲ್ಪ ಹಠ ಜಾಸ್ತಿ ಮಕ್ಕಳಿಗೆ. ಎಲ್ರಿಗೂ ಅದೇ ಅಲ್ಲಮ್ಮ, ಹಠ ಎಲ್ರಿಗೂ ಇರ್ತದೆ. ಅದೆಲ್ಲ ಏನು ಸಮಸ್ಯೆ ಅಮ್ಮ ಅದರಲ್ಲಿ? ಹಠ ಮಾಡುವಂಥದ್ದು ಯಾರು ಹಠ ಮಾಡಿ? ನೀವು ಹಠ ಮಾಡಲಿಲ್ವ ಸಣ್ಣದಿರುವಾಗ? ಸೊ ಮಕ್ಕಳು ಹಠ ಮಾಡಿ, ಮಕ್ಕಳು ಹಠ ಮಾಡಿದ ಯಾರು ಮಾಡ್ತಾರೆ ಮತ್ತೆ ಹಠ? ಬಂದೇ ಬರ್ತದೆ ಅಮ್ಮ. ಅದು ಪ್ರಶ್ನಾಕಾಲದಲ್ಲಿ ಪೂಜಾ ಬಂದಿದ್ದಾನೆ, ಸೊ ಹಠ ಅಂತೂ ಬಂದೇ ಬರ್ತದೆ. ಬಟ್ ಗುರುವಿನ ದೃಷ್ಟಿ ಉಂಟು ಪೂಜನ ಮೇಲೆ, ಪರವಾಗಿಲ್ಲ. ಬಟ್ ಆರೋಗ್ಯದ ಬಗ್ಗೆ ತುಂಬಾ ನೋಡಿ ಅಂತ ಹೇಳಿ ನಾನು ಈಗ ಏನು ಹೇಳ್ತಾ ಇದ್ದೀನಿ, ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿ. ಯಾಕಂದ್ರೆ ಸಪ್ತಮದ ಭಾವ ಅಂದ್ರೆ ಮೀನ ರಾಶಿ, ಮಾರಕ ಸ್ಥಾನ ಆಕ್ಟಿವೇಶನ್ ಆಗಿಬಿಟ್ಟಿದೆ. ಅದರ ಮುಖಾಂತರ ನೋಡ್ಕೊಳ್ಳಿ ಅಮ್ಮ. ಏನ್ ಮಾಡ್ಬೇಕಿದ್ರು ಯಾವುದೇ ಕಾರಣಕ್ಕೂ ಕೂಡ ವಾಹನಗಳನ್ನ ಚಲಾಯಿಸಲಿಕ್ಕೆ ಹೋಗ್ಬಾರ್ದಮ್ಮ. ಯಾವುದೇ ಕಾರಣ ಸೈಕಲ್ ಚಲಾಯಿಸಿದ್ರೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತೇನೆ. ಅಂತ ಸಂದರ್ಭ ಉಂಟು. ಸೊ ಅದನ್ನೊಂದು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಬಿಡುದು ಬೇಡ ಅಂತ ಹೇಳ್ತೇನೆ. ಇನ್ನು ಓದಿನ ವಿಚಾರವನ್ನೇ ನಾನು ತೆಗೆದುಕೊಂಡಾಗ, ಓದಿನ ವಿಚಾರಕ್ಕೆ ಇಲ್ಲಿ ಪಂಚಮಾಧಿಪತಿಯೇ ಶನಿ, ಆತ ಲಾಭಸ್ಥಾನದಲ್ಲಿ ಇದ್ದುಕೊಂಡು ಪಂಚಮವನ್ನೇ ನೋಡ್ತಾ ಇದ್ದಾನೆ. ಓದಿನ ವಿಚಾರ ಡ್ಯುಯಾಲಿಟಿ ಇರ್ತದೆ, ಬಟ್ ಆರಾಮವಾಗಿ ಓದ್ಬೇಕು ಅವ್ರಿಗೆ. ಅರ್ಜೆಂಟ್ ಅರ್ಜೆಂಟ್ ನೀವು ಮಾಡಿದಂತೆ ಇಡೀ ದಿನ ಓದುದು ಅದೆಲ್ಲ ಆಗುದಿಲ್ಲ. ಆರಾಮವಾಗಿ ಅಥವಾ ಬೆಡ್ರೂಮಲ್ಲಿ ಬಿದ್ದುಕೊಂಡು ಓದುವಂತ ಸ್ವಭಾವ ಅಮ್ಮಯವರದು. ಸೊ ಹಾಗೇನೆ ಓದ್ತಾರೆ ಕೂಡ, ಹಾಗೇನೆ ಮುಂದೆ ಕೂಡ ಮುಂದುವರಿತಾರಮ್ಮ, ಪರವಾಗಿಲ್ಲ ಅಂತ ಹೇಳ್ತೇನೆ. ಓಕೆನಾ? ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ತುಂಬಾ ಸಾಫ್ಟ್ ನೇಚರ್, ಅದಕ್ಕೆ ಏನಾಗುತ್ತೆ, ಮಗ ನಿಮ್ಮನ್ನ ಹೆದರ್ಸಿರ್ತಾನೆ ಅಷ್ಟೇ, ಬೇರೇನಿಲ್ಲ. ನೀವು ಅಷ್ಟೇ ನೀವು ಕೂಡ ಜೋರಾಗ್ಬಿಟ್ರೆ ಮಗ ಏನ್ ಮಾಡಲ್ಲ, ಸುಮ್ಮನೆ ಆಗ್ಬಿಡ್ತಾನೆ. ಓಕೆನಾ? ಸರಿಮ್ಮ, ಒಳ್ಳೇದಾಗ್ಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬಾ ತುಂಬಾ ಧನ್ಯವಾದಗಳು. ಅದೆಲ್ಲ ಪ್ರಶ್ನೆನೇ ಅಲ್ಲ ಅಲ್ವಾ, ಮಕ್ಕಳು ಆಟ ಮಾಡ್ತಾರೆ. ಮಕ್ಕಳು ಆಟ ಮಾಡದೆ ಮತ್ತೆ ಯಾರು ಆಟ ಮಾಡ್ತಾರೆ? ರೈಟ್? ಮಕ್ಕಳಿರುವುದೇ ಆಟ ಮಾಡಲಿಕ್ಕೆ, ರೈಟ್ ತಾನೇ? ಸೊ ನಾವು ಅದನ್ನು ಸರಿ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಮಕ್ಕಳು ಆಟ ಮಾಡಿದಾಗ ನೀವು ಕೂಡ ಹಾಗೆ ಮಾಡಿ. ಸೊ ಹಾಗೆ ಏನಾಗುತ್ತೆ, ಮಕ್ಕಳು ಸುಮ್ಮನಾಗಿ ಬಿಡ್ತಾರೆ ಅಲ್ವಾ. ಮತ್ತೆ ಮಕ್ಕಳು ಯಾಕೆ ಆಟ ಮಾಡ್ತಾರೆ, ಅದು ಜಗಳ ಯಾಕೆ ಮಾಡ್ತಾರೆ? ಸೊ ಗಂಡ ಹೆಂಡತಿ ಜಗಳ ಮಾಡಿರ್ತಾರೆ, ಅದನ್ನು ನೋಡಿಕೊಂಡು ಮಕ್ಕಳು ಕೂಡ ಜಗಳ ಮಾಡಿರ್ತಾರೆ. ನಿಮ್ಮ ಮನೆಯಲ್ಲಿ ಯಾವ ವೈಬ್ರೇಷನನ್ನು ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀರಾ, ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಬೆಳೀತಾರೆ. ನೀವು ಒಳ್ಳೆ ಒಳ್ಳೆ ಸಂಪ್ರದಾಯ ಉಂಟು ನಿಮ್ಮಲ್ಲಿ ಅಲ್ವಾ, ನಿಮಗೆ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಇದೆ, ಸಂಪ್ರದಾಯ ಇದೆ ಅಂತಾದರೆ ಮಕ್ಕಳು ಚೆನ್ನಾಗಿ ಬೆಳಿಬೋದು ಅಲ್ವಾ ಕೆಲವೊಂದು ಬಾರಿ. ಇಲ್ಲ ಅಂತಾದರೆ, ಇಲ್ಲ ಅಂತಂದರೆ ಕೆಲವೊಮ್ಮೆ ಏನಾಗುತ್ತೆ, ತೋರಿಕೆಗೇನೆ ಸಂಪ್ರದಾಯ ಇರ್ತದೆ. ನಮ್ಮದು ಒಳ್ಳೆ ಸಂಪ್ರದಾಯ ಉಂಟು, ಸಂಸ್ಕಾರ ಉಂಟು, ಎಲ್ಲ ತೋರಿಕೆಗೇನಿರ್ತದೆ. ಮತ್ತು ಮನಸ್ಸಿನಲ್ಲಿ ಏನಿರ್ತದೆ, ಬೇರೆಯೇ ವಿಷಯಗಳು ತಿರುಗ್ತಾನೆ ಇರ್ತವೆ ಎಲ್ಲವೂ ಕೂಡ ಅಲ್ವಾ. ಬೇಡದ ವಿಷಯಗಳು ತಿರುಗ್ತಾ ಇರ್ತವೆ, ಬೇರೆಯವರಿಗೆ ಹಾನಿಯನ್ನು ಉಂಟು ಮಾಡುವುದೇ ಮನದಲ್ಲಿರ್ತದೆ. ಆಗೇನಾಗುತ್ತೆ, ಆ ಮನೆಯಲ್ಲಿ ಅಂತಹ ವೈಬ್ರೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ನೆಗೆಟಿವ್ ವೈಬ್ರೇಷನ್ ಬರುತ್ತೆ. ಆಗ ಹೊರಗಿನವರಿಗೆ ಅವರು ಸಂಸ್ಕಾರವಂತರು ಅಂತ ಕಂಡರೂ ಕೂಡ ಅವರ ಮಾನಸಿಕ ಸ್ಥಿತಿ ಸರಿಯಾಗಿ ಇಲ್ಲದೇ ಇರುವುದರಿಂದ, ಅವರಲ್ಲಿ ಒಳ್ಳೆಯ ಭಾವನೆಗಳೇ ಇಲ್ಲದೇ ಇರುವುದರಿಂದ ಆಗೇನಾಗುತ್ತೆ, ಆ ಮಕ್ಕಳ ಮೇಲೆ ಎಫೆಕ್ಟ್ ಬೀಳುತ್ತೆ. ಆಗೇನಾಗುತ್ತೆ, ಎಷ್ಟೇ ಒಳ್ಳೆ ಸಂಪ್ರದಾಯಸ್ಥರು ಕೂಡ ಆ ಮನೆಯ ಮಕ್ಕಳು ಏನಾದರೂ ತಪ್ಪು ಕೆಲಸ ಕಾರ್ಯಗಳನ್ನು ಮಾಡಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಇದನ್ನು ನೆನ್ಪಿಟ್ಕೊ. ಅದಕ್ಕೋಸ್ಕರ ಹೊರಗೆ ಏನಿದೆ ಒಳಗೆ ಕೂಡ ಅದೇ ಇರಲಿ, ಅಥವಾ ಒಳಗೆ ಏನಿದೆ ಹೊರಗೆ ಅದು ಕಂಡು ಬಂದೇ ಬರ್ತದೆ. ಬಟ್ ನೀವು ತುಂಬ ಸಂಪ್ರದಾಯಸ್ಥರು ಸಂಸ್ಕಾರವಂತರು ತೋರಿಸಿಕೊಳ್ಳೋದು ಬೇಕಾಗಿಲ್ಲ, ಅದು ಒಳಗಿಂದ ಅದನ್ನು ಆಚರಣೆ ಮಾಡಲಿಕ್ಕೆ ಪ್ರಯತ್ನ. ಎಷ್ಟು
ಎಷ್ಟು ಒಳಗಿಂದ ನೀವು ಚೇಂಜ್ ಆಗ್ತೀರಾ ಅಷ್ಟು ಬಾಹ್ಯ ಜಗತ್ತು ಚೇಂಜ್ ಆಗುತ್ತೆ. ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡ್ರೆ, ಮನ ಪರಿವರ್ತನೆ ಮಾಡಿಕೊಂಡ್ರೆ ಜಗ ಪರಿವರ್ತನೆ ಆಗಿಯೇ ಆಗುತ್ತೆ. ನಿಮಗೆ ಹೆದರುವಂಥ ಅವಶ್ಯಕತೆ ಇಲ್ಲ, ಅಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ. ಒಂದು ವೇಳೆ ಮಕ್ಕಳು ಈ ರೀತಿ ಆಡ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ನೀವೇನೋ ಮಾಡ್ತಾ ಇದ್ದೀರಾ, ನೀವೇನೋ ಜಗಳ ಮಾಡ್ತಾ ಇದ್ದೀರಾ, ಇನ್ನೇನೋ ಹಠ ಮಾಡ್ತಾ ಇದ್ದೀರಾ, ಮಕ್ಕಳೆದುರು ಏನೇ ನೀವೇನೋ ಮಾತಾಡ್ತಾ ಇದ್ದೀರಾ, ಯಾವುದೋ ವರ್ಡ್ಸನ್ನು ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಮೆಂಟಲ್ ಥಾಟ್ಸೇ ಸರಿ ಇಲ್ಲ, ಅಲ್ಲೇನೋ ಮೆಂಟಲ್ ಥಾಟ್ಸಲ್ಲಿ ಡಿಸ್ಟರ್ಬೆನ್ಸ್ ಉಂಟು ನಿಮಗೆ, ಅಥವಾ ಭೂಮಿ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ ತುಂಬ ಚಿಂತೆ ಮಾಡ್ಕೊಂಡಿರ್ತೀರಾ, ಗಂಡನ ಬಗ್ಗೆ ಚಿಂತೆ ಮಾಡ್ಕೊಂಡು, ಆಗೇನಾಗುತ್ತೆ ಆ ನೆಗೆಟಿವ್ ಯಾವುದಕ್ಕೆ ಕುಜನಿಗೆ ಸಂಬಂಧ ನೆಗೆಟಿವ್ ಬಂದುಬಿಡ್ತದೆ, ಆಗ ಸಿಟ್ಟು ಬರ್ತದೆ ಆ ಮನೆಯಲ್ಲಿ ವಿಪರೀತ ಜಾಸ್ತಿ. ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ ಮೇಲಿಂದ? ಇಲ್ಲಿ ಕೊಣಾಜಿಯಿಂದ ಸರ್, ಸುಜಾತ ಹೇಳಿ. ಮಗನ ಬಗ್ಗೆ ಕೇಳಬೇಕಿತ್ತು. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕಮ್ಮ? ಮಗಂದು 23/9/2002. ಸಮಯ ಹೇಳಿಮ್ಮ. ಓ, ಸಮಯ ಹೇಳಿಮ್ಮ. ನಂಬರ್ 7 ಅಮ್ಮ. ಅವನ ಸಮಯ ಹೇಳಿಮ್ಮ, ಹುಟ್ಟಿದ ಸಮಯ? ಸಮಯ 11:55 ಸರ್. ಬೆಳಿಗ್ಗೆ ನಮ್ಮ ರಾತ್ರಿನಾ? ರಾತ್ರಿ ಸರ್. ಅದೆಲ್ಲ ಕಂಪಲ್ಸರಿ ಆಗಿ ಹೇಳ್ಬೇಕು, ಅದನ್ನ ನಾವು ಕೇಳ್ಬೇಕಾ ಸಮಯ ಹೇಳಿ ಅಂತ? ಒಂದು ಜಾತಕ ಅಂದ್ರೆ ಅದೆಲ್ಲ ಬರ್ಬೇಕು ತಾನೇ, ಅಲ್ವಮ್ಮ? ಓಕೆ, ಅಶ್ವಿನ್ ನಕ್ಷತ್ರ ಮೇಷರಾಶಿ ನಮ್ಮ ಇದು. ಹೌದೌದು. ಓಕೆ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನೀವು. ಅಂದ್ರೆ ಅವನ ಎಜುಕೇಶನ್ ಬಗ್ಗೆ. ಏನ್ ತಿಳ್ಕೊಳ್ಬೇಕಮ್ಮ ಎಜುಕೇಶನ್ ಅಲ್ಲಿ? ಅದೇ ಮುಂದೆ ಅವನ ಇದು ಯಾವುದು ಮಾಡಿದ್ರೆ ಚೆನ್ನಾಗಿರ್ತದೆ. ಅವನ ಏನ್ ಹೇಳ್ತಾನೆ, ಮಗ ಏನ್ ಹೇಳ್ತಾನಮ್ಮ? ಮಗ ಏನ್ ಹೇಳ್ತಿಲ್ಲ, ಅವನಿಗೆ ಸ್ಪೋರ್ಟ್ಸ್ ಗೆಲ್ಲ ಇಂಟ್ರೆಸ್ಟ್ ಇದೆ. ಸ್ಪೋರ್ಟ್ಸ್ ಅನ್ನ ಅದರಲ್ಲಿ ಪ್ರೊಫೆಷನ್ ಆಗುದಲ್ಲಲ್ಲಮ್ಮ, ಸ್ಪೋರ್ಟ್ಸ್ ಏನೇ ಇದ್ರೂ ಕೂಡ ಹಾಬಿಗೆ ಅಂತ ಉಪಯೋಗ ಮಾಡಬಹುದು. ಅದೌದು ಸರ್. ಸೊ ಮತ್ತೆ ನೀವು ಯಾವುದೇ ಡಿಸಿಷನ್ ಇಲ್ವಾ ನಿಮ್ಮ ಹತ್ರ, ಮಗನನ್ನು ಏನು ಮಾಡಬೇಕು ಯಾವುದೇ ಡಿಸಿಷನ್? ನಾನು ಹೇಳ್ತೀನಿ, ಅವನು ಟೆಕ್ನಿಕಲ್ ಲೆವೆಲಲ್ಲಿ ಹೋಗ್ತಾನೆ ಅಂತ. ಟೆಕ್ನಿಕಲ್ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಹೋಗುವಂಥ ಯೋಗ ಭಾಗ್ಯ ತುಂಬ ಜಾಸ್ತಿ ಅಮ್ಮ. ಟೆಕ್ನಿಕಲ್ ಲೆವೆಲಲ್ಲಿ ಹೋಗುವಂಥ ಯೋಗ ಭಾಗ್ಯ ಅವನ ಪಾಲಿಗೆ ತುಂಬ ಜಾಸ್ತಿ ಅಮ್ಮ. ಓಕೆನಾ? ಟೆಕ್ನಿಕಲ್ ನೀವು ಇಂಜಿನಿಯರ್ ಮಾಡಿಸ್ತೀರಾ, ಇಂಜಿನಿಯರಿಂಗ್ ಮಾಡಿಸಿ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅವನಿಗೆ. ಅಥವಾ ಡಿಪಾರ್ಟ್ಮೆಂಟಲ್ಲಿ ಹೋಗುವಂಥ ಯೋಗ, ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ, ಅಲ್ಲಿ ಹೋಗುವಂಥ ಯೋಗ ಇದೆ ಅಮ್ಮ ಅವನಿಗೆ. ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ಅಥವಾ ಅವ್ನಿಗೆ ಕೇಳಿ ನೋಡಿ ಅಮ್ಮ, ಹೇಳಿಬಿಡ್ತಾನೆ. ಓಕೆನಾ? ಓಕೆ ಓಕೆ. ಸರಿ ಅಮ್ಮ, ಒಳ್ಳೇದಾಗ್ಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಅಲ್ವಾ ಮಗನೇ, 18 ವರ್ಷ ಆಯಿತು ಡಿಸಿಷನ್ ತಗೊಳ್ಳಿಲ್ಲ ಅಂದರೆ ನಾವಾದರೂ ಏನು ಮಾಡೋಕ್ಕಾಗುತ್ತೆ? ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ, ಪ್ರಶ್ನಾಕಾಲದಲ್ಲಿ ಏನು ಬಂದಿದೆ ನನಗೆ, ಕೇತು ಬಂದುಬಿಟ್ಟಿದ್ದಾರೆ. ಕೇತು ಬಂದ ಸ್ಪೋರ್ಟ್ಸ್ ಅಂತೂ ಇದ್ದೇ ಇರ್ತದೆ, ಡಿಪಾರ್ಟ್ಮೆಂಟ್ ಬರ್ತದೆ, ಆನಂತರ ಟೆಕ್ನಿಕಲ್ ನಾಲೆಜ್ ವಿಶೇಷ ರೀತಿಯಲ್ಲಿ, ಮತ್ತು ಸಂಶೋಧನಾ ಮಾರ್ಗದಲ್ಲಿ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಇಂಡಿಕೇಶನ್ ಇದೆಪ್ಪ. ಸೊ ಅದಕ್ಕೋಸ್ಕರ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗದು ವರ್ಕ್ ಅಂತೂ ಆಗಿ ಆಗುತ್ತೆ. ರೈಟಾ? ಓಕೆ. ಸೊ ಶನಿ ಬಗ್ಗೆ ಗೊತ್ತಾಯಿತು ನಿಮಗೆ, ಹಲವಾರು ವಿಚಾರಗಳನ್ನು ತಿಳಿಸಿದ್ದೇನೆ ಶನಿ ಬಗ್ಗೆ. ಶನಿಗೆ ಪರಿಹಾರ ಅಂದರೆ ಏನಪ್ಪ ಮಾಡಬೇಕು, ಕೆಲಸ ಮಾಡಬೇಕು ಅಷ್ಟೇ, ಬೇರೆ ಏನು ಮಾಡುವಂತಿಲ್ಲ ಅಂತ ಹೇಳ್ತೇನೆ. ಅಲ್ವಾ ಅಷ್ಟಮದಲ್ಲಿ ಈಗ ಶನಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಅಷ್ಟಮದಲ್ಲಿ ಶನಿ ಕೆಲವೊಮ್ಮೆ ಆತ ನಿಮಗೆ ಆಯುಷ್ಯನ ಜಾಸ್ತಿ ಮಾಡಬಲ್ಲ, ಅವನಿಗೆ ಯಾವುದೇ ಅಬ್ಸ್ಟಕಲ್ಸ್ ಇರಬಾರ್ದು. ಅಷ್ಟಮದಲ್ಲಿ ಶನಿ ಇದ್ದಾಗ ಅಲ್ಲಿ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟ, ಚಂದ್ರ ದೃಷ್ಟಿ ಹಾಕಿದ್ದಾನೆ, ಆಗ ಡಿಪ್ರೆಷನ್ಗೆ ಕೂಡ ಹೋಗ್ಬೋದು ನೀವು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೊಬ್ಬರು ಯಾರೋ ನಟರು ಬಂದು ಆತ್ಮಹತ್ಯೆ ಮಾಡ್ಕೊಂಡ್ರಲ್ವ, ಯಾರೋ ಅದರಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ರು ಅಷ್ಟಮದಲ್ಲಿ ಶನಿ ಇತ್ತು ಅಲ್ವಾ, ಅಷ್ಟಮದಲ್ಲಿ ಶನಿ ಇದ್ದಾಗ ಯಾಕೆ ಅವರಿಗೆ ಹಾಗೆ ಆಯಿತು ಅದೇ. ಅರೆ ಅಷ್ಟಮದಲ್ಲಿ ಶನಿ ಇದ್ರೂ ಕೂಡ ಚಂದ್ರನ ಕನೆಕ್ಷನ್ ಬಂದಿದ್ರೆ ನಿಮಗೆ ಹೇಗೆ ಗೊತ್ತುಂಟಲ್ವಾ, ಚಂದ್ರ ಕನೆಕ್ಷನ್ ಬಂದಿದ್ರೆ ಡಿಪ್ರೆಷನ್ ಕೊಟ್ಟೇ ಕೊಡ್ತಾನೆ, ಆಗುವುದಿಲ್ಲ ಅಂತ ಹೇಳಿದ್ರೆ ಅಂಥ ಪರಿಸ್ಥಿತಿ ಅಲ್ವಾ. ಸೊ ಅಂಥ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಘಟನೆಗಳು ಘಟಿಸಿ ಹೋಗ್ತವೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಅದಕ್ಕೋಸ್ಕರ ಅಷ್ಟಮದಲ್ಲಿ ಶನಿ ಇದ್ದಾನೆ ಅಂದರೆ ಚಂದ್ರ ಕನೆಕ್ಟ್ ಆಗಬಾರ್ದು. ಶನಿಗೆ ಎಲ್ಲಿ ಚಂದ್ರ ಕನೆಕ್ಟ್ ಆದರೂ ಕೂಡ ಡಿಪ್ರೆಷನ್ ಕೊಟ್ಟೇ ಕೊಡ್ತಾನೆ, ಅದು ನಿಮ್ಮ ಮೆಂಟಲ್ ಟೆನ್ಷನ್ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ಯಾವತ್ತೂ ಕೂಡ ಸಿಹಿ ನೀರನ್ನು ಕುಡಿತಾ ಇರಬೇಕು, ಸಿಹಿ ನೀರು ಬೆಲ್ಲದ ನೀರನ್ನು ಮಾಡಿ ಕುಡಿತಾ ಇರಬೇಕು, ಅದು ಅತ್ಯುತ್ತಮ ರೀತಿಯ ಪರಿಹಾರ. ಅಥವಾ ಶರ್ಬತ್ತನ್ನು ಕುಡಿತಾ ಇರಬೇಕು ಬೆಳಿಗ್ಗೆ ಮತ್ತು ಸಂಜೆ, ಆಗ ಆ ಶನಿ ಮತ್ತು ಚಂದ್ರನ ದೋಷ ಏನುಂಟು ಅದು ನಿವಾರಣೆ ಆಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಮನಸ್ಸು ಪ್ರಫುಲ್ಲಿತವಾಗಿರ್ತದೆ, ಪರವಾಗಿಲ್ಲ ಅಂತೇಳಿ. ಅನ್ಯಥಾ ಮನಸ್ಸಿಗೆ ಸಂಬಂಧಪಟ್ಟಂತೆ ಡಿಪ್ರೆಷನಲ್ಲಿ ಸಹಜ ರೀತಿಯಲ್ಲಿ ಕಾಡುತ್ತೆ. ಅದೇ ರೀತಿ ಅಷ್ಟಮದಲ್ಲಿ ಶನಿ ಇದ್ದಾಗ ಆಯುಷ್ಯವನ್ನಂತೂ ಖಂಡಿತ ಜಾಸ್ತಿ ಮಾಡ್ತಾನೆ. ಬಟ್ ಯಾವುದೇ ಕಾರಣಕ್ಕೂ ಅಷ್ಟಮದಲ್ಲಿ ಶನಿ ಇದ್ದಾಗ ಎಂಜಾಯ್ ಮಾಡಲಿಕ್ಕೆ ಅದು ಬಿಡುದಿಲ್ಲ ಅಂತ. ಎಲ್ಲಿವರೆಗೆ ಅಂದರೆ ಕೆಲವೊಮ್ಮೆ ದೈಹಿಕ ಸಂಪರ್ಕವನ್ನು ಮಾಡಲಿಕ್ಕೆ ಬಿಡುದಿಲ್ಲ ಮದುವೆ ಆದ ನಂತರ. ನಪುಂಸಕತೆಯನ್ನು ಕೊಡಬಲ್ಲ ಆತ, ಬಲ್ಲಿ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಕೊಟ್ಟಿರ್ತಾನೆ, ಕೆಲಸ ಕೆಲಸ ಮಾಡಿ ಎಲ್ಲ ರೀತಿಯಲ್ಲಿ ಕೂಡ ಆತ ಇಂಪ್ರೂವ್ಮೆಂಟ್ ನಿಮಗೆ ಕೊಟ್ಟೇ ಕೊಡ್ತಾನೆ ಕೆಲವೊಂದು ವಿಚಾರಗಳನ್ನು ಬಿಟ್ಟು. ಓಕೆನಾ? ಇದು ಶನಿಯ ಒಂದು ಅಟ್ರಿಬ್ಯೂಟ್ಸ್ ಅಂತ ಹೇಳ್ತೇನೆ, ಆ ರೀತಿಯಾಗಿ ಶನಿ ಕೆಲಸ ಅಂತೂ ಮಾಡಿಯೇ ಮಾಡ್ತೇನೆ. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರೆ ಮೇಲಿಂದ? ಭುವನ ಅಂತ, ತೊಕೋಟಿನಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಗಂಡನ ಬಗ್ಗೆ ಸರ್. ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ, ಆನಂತರ ಟಿವಿಯನ್ನ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಓಕೆ ಓಕೆ. ಇಲ್ಲ ಟಿವಿ ಇದೆ, ಕಟ್ ಆಗುತ್ತೆ. 27/7/1972. ಸಮಯ ಹೇಳಿಮ್ಮ. 1:30 AM. ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಧನಿಷ್ಠ. ನಕ್ಷತ್ರ ಧನಿಷ್ಠ. ಆಯ್ತಮ್ಮ, ಧನಿಷ್ಠ ಬರ್ಬೇಕು ತಾನೆ. ಈಗ ನಾನು ಚೇಂಜ್ ಮಾಡ್ಕೊಳ್ಬೇಕಿಲ್ಲ, ಯಾಕಂದ್ರೆ 1:30 ನೈಟ್ ತಾನೆ ಅದು.
ನನ್ಗೇನು ಗೊತ್ತು, 27 ತಾರೀಕು ರಾತ್ರಿ 28 ಬೆಳಿಗ್ಗೆನ ಅಥವಾ 26 ತಾರೀಕು 27 ಬೆಳಿಗ್ಗೆನ ಅದಕ್ಕೆಲ್ಲ ಟೆಸ್ಟ್ ಮಾಡಬೇಕಾಗುತ್ತೆ ಮತ್ತೆ ಅಲ್ವಾ. ಸೊ ಇದು 27 ತಾರೀಕು ರಾತ್ರಿ 28 ಬೆಳಿಗ್ಗೆ ಅಮ್ಮ ಧನಿಷ್ಠ ನಕ್ಷತ್ರ ಮತ್ತೆ ಕುಂಭರಾಶಿ ಜಾತಕಮ್ಮ, ಸರಿನಾ? ಧನಿಷ್ಠ ನಕ್ಷತ್ರ ಕುಂಭರಾಶಿ ಜಾತಕಮ್ಮ, ಇದರಲ್ಲಿ ಏನ್ ಕೇಳ್ಬೇಕಮ್ಮ ಹೇಳಿಬಿಡಿ, ಯಾಕಂದ್ರೆ ಸಮಯ ಮೀರ್ತಾ ಉಂಟು, ನಾನು ತುಂಬಾ ವಿಮರ್ಶೆ ಮಾಡುವಾಗಿಲ್ಲ. ಯಾವ್ದ್ರ ಬಗ್ಗೆ ಅಮ್ಮ? ಫ್ಯೂಚರ್ ಬಗ್ಗೆ ಕೇಳ್ಬೇಕಿತ್ತು. ಅದು ತುಂಬಾ ಉದ್ದ ಆಯ್ತಮ್ಮ, ನಾನು ಕಟ್ಪಾಡಿಯಲ್ಲಿ ನನ್ನ ಅಡ್ರೆಸ್ ಉಂಟಮ್ಮ, ಅದ್ರಲ್ಲಿ ಹೋಗ್ತಾ ಉಂಟು, ಅದನ್ನ ಇಟ್ಕೊಂಡು ಬನ್ನಿ, ನಿಮ್ಮ ಫ್ಯೂಚರ್ ಬಗ್ಗೆ ಖಂಡಿತ ಪ್ರಿಡಿಕ್ಟ್ ಮಾಡ್ತೀನಿ ನಮ್ಮ, ಓಕೆನಾ? ಇಲ್ಲಿ ಈಗ ನನಗೆ ಒಂದೇ ನಿಮಿಷ ಇರುದಮ್ಮ, ನಾನು ಫ್ಯೂಚರ್ ಬಗ್ಗೆ ಹೇಗಮ್ಮ ಪ್ರಿಡಿಕ್ಷನ್ ಮಾಡಲಿ? ಆದ್ರೆ ಒಂದು ಎರಡು ಮಾತಂತ ಹೇಳಿಬಿಡ್ತೇನೆ ನೋಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ನಿಮ್ಮ ಗಂಡ ಯಾರಿರ್ತಾ, ನಮ್ಮ ಏನು ಪ್ರಶ್ನ ಕಾಲದಲ್ಲಿ ಈ ಕಾಲದಲ್ಲಿ ಏನು ಪ್ರಶ್ನೆ ಮಾಡಿದಾರಮ್ಮ, ಅವರು ಪ್ರಾಪರ್ಟಿ ಬಗ್ಗೆ ಚಿಂತೆಯನ್ನು ಮಾಡ್ಕೊಂಡಿರ್ತಾರೆ, ನಮ್ಮ ಕೆಲಸ ಮತ್ತೆ ಪ್ರಾಪರ್ಟಿ ಬಗ್ಗೆ ವಿಶೇಷ ರೀತಿಯಲ್ಲಿ ಚಿಂತೆ ಅವರಲ್ಲಿ ಇರ್ತದಮ್ಮ. ಬೇಕಾದ್ರೆ ಕೇಳಿ ನೋಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಾಕಿ ಏನು ಕೇಳಿಕೊಂಡಮ್ಮ ಬಂದು ಕೇಳಿಮ್ಮ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಓಕೆನಾ? ಓಕೆ, ಥ್ಯಾಂಕ್ ಯು. ಒಳ್ಳೆದಾಗ್ಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬಾ ತುಂಬಾ ಧನ್ಯವಾದಗಳು. ಒಂದು ಪ್ರಶ್ನೆ ಇಟ್ಟುಕೊಳ್ಬೇಕು ಕರೆ ಮಾಡಬೇಕಾದ್ರೆ ಅಲ್ವಾ, ಫ್ಯೂಚರ್ ಬಗ್ಗೆ ಹೇಳಿ. ಏನು ನೀವು ಕೂತ್ರೆ ಹೇಳ್ತಿರೋ ಫ್ಯೂಚರ್ ಬಗ್ಗೆ, ನಿಮ್ಮ ಗಂಡನ ಫ್ಯೂಚರ್ ಅಥವಾ ನಿಮ್ಮ ಫ್ಯೂಚರ್, ಅದು ಏನು ಒಂದು ನಿಮಿಷದಲ್ಲಿ ಹೇಳುವಂಥದ್ದು ಫ್ಯೂಚರ್ ಅಂದರೆ, ಏನಷ್ಟು ಸುಲಭನ ಜಾತಕ ಅಂದರೆ, ಏನು ಅನ್ಸ್ಕೊಂಡಿರ್ತೀರ ನೀವು? ನಿಮ್ಗೆ ಒಂದು ಸ್ವಲ್ಪ ಅಲ್ವಾ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕು. ಹೇಗೆ ನಾವು ಮಾತಾಡಬೇಕು ಅಲ್ವಾ, ಕಾಮನ್ ಸೆನ್ಸ್ ಬೇಕು. ಅಲ್ಲಿ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿದ್ರೇ ಗೊತ್ತಾಗೋದಲ್ವ. ಈಗ ಒಳ್ಳೆ ನೋಡಿ, ಒಳ್ಳೆ ಒಂದು ಸಮಯ ಆಯ್ತಾ, ಕಾಲ್ ಕನೆಕ್ಟ್ ಆಯ್ತಾ, ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿ ಆನ್ಸರ್ ಪಡ್ಕೊಳ್ಬೋದಿತ್ತ, ರೈಟ್ ತಾನೇ ಅಲ್ವಾ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೋದಿತ್ತ? ಈಗ ಅದನ್ನು ಮಾಡಲಿಲ್ಲ. ಫ್ಯೂಚರ್ ಬಗ್ಗೆ ಹೇಳಿ, ಏನಪ್ಪ ಫ್ಯೂಚರ್ ಬಗ್ಗೆ ಮಾಡಿದೆ? ಏನು ತುಂಬ ಸುಲಭ, ಎಷ್ಟು ಉಂಟು ಅದರಲ್ಲಿ ನೋಡ್ಕೊಳ್ಳಿಕ್ಕೆ, ಒಂದೆರಡು ಅಲ್ವಾ? ಸೊ ಮನೆಗೆ ಬಂದಂದು ಆಗ ಹೇಳಿಕೊಡ್ತೇನೆ ಅದು ಫ್ಯೂಚರ್ ಹೇಗೆ ಕೆಲಸ ಮಾಡ್ತದೆ ಅಲ್ವಾ, ಏನು ಮಾಡ್ತಾರೆ ಅವರು ಅಲ್ವಾ. ಯಾಕೆ ಫ್ಯೂಚರ್ ಬಗ್ಗೆ ಹೇಳ್ದೆ, ಯಾಕಂದ್ರೆ ಇಷ್ಟುವರೆಗೆ ಕಷ್ಟನೇ ಪಟ್ಟ ಇದು, ಇನ್ನಾದರೂ ಒಳ್ಳೇದುಂಟು ಅಂತ ಅಂತ ಒಂದು ಪರಿಸ್ಥಿತಿ, ರೈಟಾ? ಓಕೆ, ಒಳ್ಳೇದಾಗ್ಲಿಪ್ಪ, ಸರಿ. ಓಕೆ, ಏನು ಮಾಡೋ, ಶನಿಗೆ ಸಂಬಂಧಪಟ್ಟಂತೆ ಗೊತ್ತಾಯ್ತು ನಿಮಗೆ, ಶನಿ ಏನೆಲ್ಲ ಮಾಡ್ತಾನೆ. ಸೊ ಶನಿ ದರ್ಶನ ನಡೆದಾಗ ಅರ್ಥ ಮಾಡ್ಕೊಳ್ಳಿ, ಕೆಲಸ ಕೆಲಸ ಕೆಲಸ, ಅದು ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ. ನಾನು ಹೇಳಿದಂಥ ಕೆಲವು ಪ್ರಿಡಿಕ್ಷನ್ ಉಂಟು, ಅದನ್ನು ತುಂಬ ತಲೆಗೆ ತೆಗೆದುಕೊಳ್ಬೇಕಂತಿಲ್ಲ, ಬಟ್ ನಾರ್ಮಲಾಗಿ ಅಂಥ ಘಟನೆಗಳು ಘಟಿಸ್ಬೋದು ಅಂತ ಹೇಳ್ತಾ ಇದ್ದೇನೆ. ತುಂಬ ಟೆನ್ಷನ್ ತಗೊಳ್ಳುವಂತಾಗತ್ತೆ ಅಂತ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಆಂಜನೇಯನ ಟೆಂಪಲ್ಗೆ ಬೇಕಾದರೆ ಹೋಗ್ಬೋದು ಅಂತೇಳಿ ಬೆಳಿಗ್ಗೆ ಬೇಗ ಹೇಳುವುದರಿಂದ ಶನಿ ಆ ಒಂದು ದೋಷ ಏನುಂಟು ಅದು ಕಡಿಮೆ ಆಗುತ್ತೆ. ನಿಮಗೆ ಕೆಲಸ ಕೆಲಸ ಅಂತ ಹೋದ್ರೆ ಶನಿಯ ದೋಷ ಖಂಡಿತ ಕಡಿಮೆ ಅಂತ ಆಗಿ ಆಗುತ್ತೆ, ಓಕೆನಾ? ರೈಟ್, ಗೊತ್ತಾಯ್ತು. ಇನ್ನು ರಾಹು ದಶ ಬಂದಾಗ ಏನಪ್ಪ ಆಗುತ್ತೆ, ಖಂಡಿತ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ಸತೀಶ್ ಚೇರ್ಕಡೆಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ನಂದು 10/8/1982. ನನ್ನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊ. ಹಲೋ ಹಲೋ, ಕರೆ ಕಟ್ ಆಗಿದೆ. ನೋಡಿ, ಒಂದು ಮಾತು ಹೇಳ್ತೀನಿ ನಿಮಗೆ, ಯಾರಿಗೆಲ್ಲ ಭವಿಷ್ಯ ತಿಳ್ಕೊಳ್ಬೇಕಂತ ಇದೆಯಾ, ಅವರೆಲ್ಲ ದಯವಿಟ್ಟು ನನ್ನನ್ನು ಪರ್ಸನಲ್ ಆಗಿ ಮೀಟ್ ಮಾಡಿ, ಓಕೆನಾ? ನಾನು ನಿಮ್ಮ ಮನೆಯಲ್ಲಿ ಕೂತಿಲ್ಲ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಕೂತಿಲ್ಲ ಅಥವಾ ನೀನು ನನ್ನ ಆಫೀಸ್ಗೆ ಬಂದಿಲ್ಲಪ್ಪ. ಸೊ ಭವಿಷ್ಯದ ಬಗ್ಗೆ ಹೇಳಿ ಅಂದರೆ ತುಂಬ ಉದ್ದ ಲೀಸ್ಟ್ ಆಗ್ತದೆ. ಸೊ ಅದರಲ್ಲಿ ತುಂಬ ವಿಚಾರಗಳನ್ನು ನಾನು ಹೇಳ್ಕೊಳ್, 12 ಭಾವಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಎಲ್ಲಿಂದ ಪ್ರಾಬ್ಲಮ್ ಬರ್ತೊಂಡು ಅದನ್ನು ನೋಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ಸಮಯ ನನಗೆ ಅಲ್ಲಿ ದೈಜಿ ವರ್ಲ್ಡ್ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತೇನೆ. ಬರೀ 1 ನಿಮಿಷಗಳ ಕಾಲ ಆನ್ಸರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ನಾನು ಏನು ಮಾಡುವಾಗಿಲ್ಲ. ಇನ್ನು ದೈಜಿ ವರ್ಲ್ಡ್ ನೋಡ್ತಾ ದಮ್ಮ ಹಾಕ್ಬೇಕು, ಅವ್ರಿಗೆ ಫ್ಯೂಚರ್ ಬಗ್ಗೆ ಹೇಳಬೇಕಂತೆ 1 ಗಂಟೆ ಅವ್ರಿಗೇನೆ ಕೊಟ್ಟು ಬಿಡಿ ಅಂತ ಹಾಗೆ ಹೇಳಿ ಕೂತ್ಕೊಳ್ಬೇಕಾದಿತ್ತು. ನನಗೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಅಂಥ ಕರೆ ಬಂದರೆ ಡೆಫಿನೆಟ್ ಆಗಿದ್ದು ಆಟೋಮೆಟಿಕ್ಲಿ ಕಟ್ ಆಗುತ್ತೆ. ನಾನು ಏನು ಮಾಡುವ ಹಾಗಿಲ್ಲ ಅಂತೇಳಿ ಅರ್ಥ ಮಾಡಿ ಒಂದು ಪ್ರಶ್ನೆ ಇಟ್ಕೊಂಡು ಕರೆ ಮಾಡಿ. ಆ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿ. ಇಲ್ಲಿ ಉಂಟಲ್ಲ ಕಾಮನ್ ಸೆನ್ಸ್, ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನ, ಸಾಮಾನ್ಯ ಜ್ಞಾನ ಬೇಕು. ನಾನು ಎಲ್ಲಿಗೆ ಕರೆ ಮಾಡ್ತಿದ್ದೀನಿ, ನಾನು ಟಿವಿಗೆ ಕರೆ ಮಾಡ್ತಿದ್ದೀನಿ, ಅವರು ಆನ್ಲೈನಲ್ಲಿದ್ದಾರೆ, 1 ನಿಮಿಷದಲ್ಲಿ ಆನ್ಸರ್ ಮಾಡಬೇಕವರು. ಹಾಗಾದರೆ ನನಗೆ ತುಂಬ ಮುಖ್ಯವಾದ ಪ್ರಶ್ನೆಯನ್ನು ನಾನು ಅದನ್ನೇ ಕೇಳಬೇಕು. ಅದಕ್ಕೋಸ್ಕರ ಲಿಸ್ಟನ್ನು ಮಾಡ್ಕೊಳ್ಬೇಕು ಮೊದಲು. ಇಂಥ ಪ್ರಶ್ನೆಯನ್ನೇ ಕೇಳಬೇಕು ನನಗೆ, ಇದರಿಂದ ಹೊರಬರಬೇಕು. ಅದಕ್ಕೋಸ್ಕರ ಅಂಥ ಪ್ರಶ್ನೆ, ಆಗ ಅಕ್ಯುರೇಟ್ ಆದ ಆನ್ಸರ್ ಬರಲಿಕ್ಕೆ ಸಾಧ್ಯತೆ ಉಂಟು. ಇವ್ರದ್ದು 2-3 ಕರೆ ಬಂದೆಲ್ಲ ಭವಿಷ್ಯದ ಬಗ್ಗೆ ಹೇಳಿ, ಭವಿಷ್ಯದ ಬಗ್ಗೆ ಹೇಳಿ ಅಲ್ವಾ. ಏನು ಸುಲಭನ, ಏನಂತ ತಿಳ್ಕೊಂಡಿರ್ತೀರ ನೀವು ಜ್ಯೋತಿಷ ಅಂದರೆ? ಅಲ್ಲ, ಏನದು ಆಟ ಆಡುವ ಸಾಮಾನದು ಅಲ್ವಾ ಜ್ಯೋತಿಷ ಅಂದರೆ? ಪಟಪಟ ಅಂದಲ್ಲಿ ಭವಿಷ್ಯ ಹೇಳಲಿಕ್ಕೆ ಏನು ಮಾತಾಡ್ತೀರ ನೀವು ಅಲ್ವಾ? ಅರ್ಥ ಮಾಡ್ಕೊಳ್ಳಿ, ನೀವಾದರೂ ಕೂಡ ಏನು ಮಾಡ್ತೀರ? ನೀವೊಬ್ಬ ಜ್ಯೋತಿಷ ಆದರೆ ಭವಿಷ್ಯದ ಬಗ್ಗೆ ಹೇಳಿದ್ರೆ ಏನು ಆಗುತ್ತೆ ಅದು ಹೇಳುವಂಥ ವಿಷಯನ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತಪ್ಪ. ಸೊ ನನಗೆ ನನ್ನ ಮೇಲೆ ದಯವಿಟ್ಟು ಅಪವಾದ ಹಾಕಬೇಡಿ, ವಿಚಾರ ಸರಿ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ನನ್ನ ಜಾಗದಲ್ಲಿ ನೀವು ಕೂತಾಗ ನಿಮಗೆ ಗೊತ್ತಾಗುತ್ತೆ 1 ನಿಮಿಷದಲ್ಲಿ ಹೇಗೆ ಆನ್ಸರ್ ಮಾಡ್ಬೋದು ಅಂತ, ರೈಟಾ? ನಾವು ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೇವೆ, ಬಟ್ ಅದಕ್ಕೆ ಅದನ್ನು ಮಿಸ್ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಈ ಕಾರ್ಯಕ್ರಮ ಏನುಂಟು ಅದನ್ನು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಬೇಕಾಗಿ ಉಪಯೋಗ ಮಾಡ್ಕೊಳ್ಳಿ. ಬೀಸೋದೊಣ್ಣೆ ತಪ್ಪಿಸ್ಕೊಳ್ಬೇಕು, ಯಾವುದೇ ಕಾರಣ ಕೂಡ ಮಿಸ್ಯೂಸ್ ಮಾಡಬೇಡಿ ಅಂತ ಹೇಳ್ತೇನೆ. ಚೆನ್ನಾಗಿರಲ್ಲ ಅಲ್ಲ ಈಗ ಎಷ್ಟೋ ಜನ ಕಾಯ್ತಾ ಇರ್ಬೋದಲ್ಲ ಕರೆಗೋಸ್ಕರ. ಈಗ ಸಮಯ ಮೀರ್ತೊಂಡು ನಂಗೆ ಕರೆ ತಗೊಳ್ಳುವಾಗ ಹಾಗೆ ಕೂಡ ಇಲ್ಲ ಅಂತ ಪರಿಸ್ಥಿತಿ, ರೈಟಾ? ಸೊ ಎಷ್ಟೋ ಜನ ಕಾಯ್ತಾ ಇರ್ಬೋದು, ಅವರಿಗೆ ಸಿಗಲಿಲ್ಲ, ನೀವು ಕರೆ ಸಿಕ್ಕಿದ್ರು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ಏನು ಮಾಡೋಣ, ರೈಟಾ? ಓಕೆ, ರಾಹುದಶೆ ಬಂದಾಗ ಅಲ್ವಾ, ರಾಹುದಶೆ ರಾಹುದಶೆ ಬಂದಾಗ ವಿಶೇಷ ರೀತಿ ರಾಹು ಏನು ಮಾಡ್ತಾನೆ, ರಾಹು ಬಂದು ನೈಸರ್ಗಿಕ ಜನ್ಮಗುಂಡಲೇ 11ನೇ ಮನೆ ಅಧಿಪತಿ ಆತ, ಓಕೆನಾ? ಫಾರಿನರ್ ಆತ, ಏನೇ ಇದ್ರು ಕೂಡ ಫಾರಿನ್ಗೆ ಸಂಬಂಧ ಮಾಡಿ, ಫಾರಿನ್ ರಿಲೇಟೆಡ್ ಪ್ಲಾನೆಟ್ ಅದು. ಅಜಿನಬಿಗಳು, ಫಾರಿನರ್ಸ್, ಗುರ್ತಾನೇ ಇಲ್ಲದವರು, ಅಚಾನಕ್ಕಾಗಿ ಆಗುವಂಥದ್ದು, ಸಡನ್ನಾಗಿ ಆಗುವಂಥ ಘಟನೆಗಳು ಏನೇ ಇದ್ರು ಕೂಡ ರಾಹುವಿನ ಮುಖಾಂತರ ಅಚಾನಕ್ಕಾಗಿ ನಿಮಗೆ
ಪೂರ್ತಿ ಆಗಲ್ಲ. ಯಾಕಂದ್ರೆ ನೈಸರ್ಗಿಕ ಜನ್ಮಗುಂಡಲಿ 11ನೇ ಮನೆ ಅಂದ್ರೆ ಅದನ್ನ ನಾವು ಲಾಭಸ್ಥಾನ ಅಂತ ಕರಿತೇವೆ, ಇಚ್ಛಾಪೂರ್ತಿಯ ಸ್ಥಾನ ಅಂತ ಕರಿತೇವೆ. ಆವಾಗ ತುಂಬಾ ಲಾಭ ಬರಬೇಕು ಅಥವಾ ಇಚ್ಛಾಪೂರ್ತಿ ಆಗಬೇಕು, ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಇಚ್ಛೆ ಪೂರ್ತಿ ಆಗಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವೇನ್ ಮಾಡಬೇಕು, ರಾಹುವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನೋಡಬೇಕು. ಅದರ ಮುಖಾಂತರ ರಾಹುವನ್ನ ಹೇಗಪ್ಪ ಚೆನ್ನಾಗಿ ಇಟ್ಕೊಳ್ತೀರಲ್ಲೋ, ಯಾವಾಗ ರಾಹು ದೇಶ ಬಂದ್ಬಿಡ್ತಾರೆ ನೋಡಿ, ರಾಹು ದೇಶ ಬಂದಾಗ ಏನಾಗುತ್ತೆ, ರಾಹು ಮುಂದಿನ ಥಾಟ್ಸ್ ಅನ್ನ ತುಂಬಾ ಕೊಡ್ತಾನೆ, ಫ್ಯೂಚರ್ ಬಗ್ಗೆ ಥಾಟ್ಸ್ ಅನ್ನ ತುಂಬಾ ಕೊಡ್ತಾನೆ. ಆ ರೀತಿ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲೇ ಹೋಗ್ಬೇಕು, ಅಲ್ಲಿ ಇನ್ವೆಸ್ಟ್ ಮಾಡಿ, ಎಲ್ಲವೂ ಕೂಡ ಫ್ಯೂಚರ್ ಪ್ರೆಸೆಂಟೇಷನ್. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರುವುದೇ ಇಲ್ಲ, ನಾಳೆ ನಾಳ್ದು ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡಿರ್ತಾರೆ. ಯಾವಾಗ ನೋಡಿದ್ರು ಕೂಡ ಅಲ್ಲ, ಇವತ್ತು ಹೇಗೂ ಆಯ್ತು, ಇವತ್ತಿನ ದಿನ ಹೇಗೂ, ಮತ್ತೆ ಇವತ್ತಿನ ಚಿಂತೆ ಬೇಕಾಗಿಲ್ಲ. ಈಗ ನಾಳೆಗೆ ಏನಪ್ಪ ಮಾಡೋದು, ನಾಳ್ದಿಗೆ ಏನು ಮಾಡೋದು, ನಾನು ಈ ರೀತಿಯಾಗಿ ಹಣ ಮಾಡಬೇಕು ಅಥವಾ ಈ ರೀತಿಯಾಗಿ ನಾನು ಮುಂದುವರಿಬೇಕು. ಸೊ ಅದ್ರ ಬಗ್ಗೆನೇ ಚಿಂತೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ರಾಹು ಅಲ್ವಾ. ಎಷ್ಟೇ ಬಂದರೂ ಕೂಡ ಸ್ಯಾಟಿಸ್ಫೈಡ್ ಅಂತ ರಾಹು ಕೊಡುವುದಿಲ್ಲ ಅಂತ ಹೇಳಿದರೆ, ರಾಹು ಅನ್ಲಿಮಿಟೆಡ್ ಏನೇ ಇದ್ರು ಕೂಡ ಸ್ಯಾಟಿಸ್ಫೈ ಅಂತ ರಾಹುವಿನ ದಶೆಯಲ್ಲಿ ನಿಮಗೆ ಬರುವುದೇ ಇಲ್ಲ ಅಂತ ಹೇಳ್ತೇನೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ರಾಹು ಏನೋ 3ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ ಇದ್ರೆ ಅತ್ಯುತ್ತಮ ರೀತಿಯಲ್ಲಿ ಫಲವನ್ನು ಆತ ಕೊಡಬಲ್ಲ. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲ ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ರಾಹುವಿನ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ. ಒಂದು ವೇಳೆ ರಾಹುವಿನ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿಲ್ಲ ಅಂತಾದರೆ ಕೆಲವೊಂದು ಬಾರಿ ತೊಂದರೆಗಳನ್ನು ಕೂಡ ಆತ ಕ್ರಿಯೇಟ್ ಮಾಡಬಲ್ಲ, ಅಚಾನಕ್ ಆಗಿ ಪ್ರಾಬ್ಲಮ್ಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲ. ಇದರ ಬಗ್ಗೆ ಗಮನ ಕೊಡಬೇಕಪ್ಪ. ಅಚಾನಕ್ ಸಡನ್ ಆಗಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ, ನೀವು ಎಣಿಸದೇ ಇರದಂಥ ರೀತಿಯಲ್ಲಿ ಆತ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ. ಮಾಡಿದರೆ ಒಂದು ವೇಳೆ ಒಳ್ಳೇದು ಮಾಡಿದರೆ ಎಣಿಸದಂಥ ರೀತಿಯಲ್ಲಿ ನಿಮ್ಮನ್ನಪ್ಪ ಪ್ರೋಗ್ರೆಸ್ ಮಾಡಬಲ್ಲ ಕೂಡಲೇ ಅಲ್ವಾ. ರಾಹು ಅಂದ್ರೆ ಏನು, ರಾಹು ಅಂದರೆ ಕ್ಯಾಮ್ರಾ ಕೂಡ ರಾಹುನೇ ಅಲ್ವಾ. ನಿಮ್ಮ ಮೀಡಿಯಾ ಏನುಂಟು ಅದು ಕೂಡ ರಾಹುನೇ, ಎಲ್ಲಿದ್ದು ಕೂಡ ಅಲ್ವಾ. ನಿಮ್ಮ ಮಾದಕ ಪದಾರ್ಥಗಳಿಗೆ ಸಂಬಂಧ ಅದು ಕೂಡ ರಾಹುನೇ. ಎಲ್ಲೆಲ್ಲ ನಿಮಗೆ ಈ ಕಟ್ ಮಾಡುವಂಥದ್ದೇ, ಇದು ಮಟನ್ ಕಟ್ ಮಾಡ್ತಾರೆ, ಚಿಕನ್ ಕಟ್ ಮಾಡುವಂಥ ಪ್ಲೇಸ್ ಎಲ್ಲ ಏನುಂಟು ನೋಡಿ, ಆ ಪ್ಲೇಸ್ಮೆಂಟ್ ಎಲ್ಲವೂ ಕೂಡ ರಾಹುವಿಗೆ ಸಂಬಂಧಪಟ್ಟಂತೆ ಆಗಿರ್ತದೆ. ನೆನ್ಪಿಟ್ಕೊಳ್ಬೇಕು ಅದನ್ನು. ಅದಕ್ಕೋಸ್ಕರ ರಾಹು ದೇಶ ಬಂದಾಗ ಕೆಲವೊಂದು ವಿಚಾರದಲ್ಲಿ ಜಾಗ್ರತೆ. ಯಾಕಂದರೆ ರಾಹು ಡಿಸ್ಕನೆಕ್ಟ್ ಕೂಡ ಮಾಡಬಲ್ಲ, ಡಿಸ್ಪ್ಯೂಟನ್ನು ಉಂಟು ಮಾಡಬಲ್ಲ, ಅಜ್ನಬಿ ವ್ಯಕ್ತಿಗಳಿಂದ ಮೋಸ ಕೂಡ ಮಾಡಿಸಬಲ್ಲ, ಫಾರಿನ್ ಲ್ಯಾಂಡಿಂದ ಮೋಸ ಕೂಡ ಮಾಡಿಸಬಲ್ಲ, ಅಥವಾ ಫಾರಿನ್ ಲ್ಯಾಂಡಿಂದ ಒಳ್ಳೆಯದನ್ನು ಮಾಡಿಸಬಲ್ಲ, ಅಥವಾ ಅಜ್ನಬಿ ವ್ಯಕ್ತಿಗಳಿಂದ ಒಳ್ಳೆಯದನ್ನು ಕೂಡ ಆತ ಮಾಡಿಸಬಲ್ಲ. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು. ಓಕೆನಾ, ಇದು ರಾಹುವಿನ ಒಂದು ಚಮತ್ಕಾರ ಅಂತ ಹೇಳ್ತೇನೆ. ಇನ್ನೇನು ಮಾಡ್ತಾನಪ್ಪ ರಾಹು, ಖಂಡಿತ ಹೇಳಿಕೊಡ್ತೇನೆ ನಿಮಗೆ. ನಾನು ಆದಿತ್ಯವಾರ ಮತ್ತು ಮಂಗಳವಾರ ದಿವಸ ಮನೆಯಲ್ಲಿರ್ತೇನೆ. ಯಾರಿಗೆ ಜಾತಕ ತೋರಿಸಬೇಕಾದ್ರೆ ಮೊದಲೇ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಬಂದು ಜಾತಕ ತೋರಿಸಿ ಅಂತ. ಯಾಕಂದರೆ ಕೆಲವೊಮ್ಮೆ ಇರ್ತೇನೆ, ಕೆಲವೊಮ್ಮೆ ಇರುವುದಿಲ್ಲ ಅಂತ ಒಂದು ಪರಿಸ್ಥಿತಿ ಇರ್ತದೆ. ಯಾರಿಗೆ ಜಾತಕ ಬಗ್ಗೆ, ಫ್ಯೂಚರ್ ಬಗ್ಗೆ ಹೇಳಿದ್ರಲ್ಲ, ಫ್ಯೂಚರ್ ಬಗ್ಗೆ ಹೇಳಬೇಕಂದ್ರೆ ನೀವೇನು ಹೇಳಬೇಕಂದ್ರೆ ನಿಮ್ಮ ಜಾತಕದಲ್ಲಿ ಏನುಂಟು ಆ ಜಾತಕ ಸರಿ ಅಂತಂದರೆ ನಾನೇ ಹೇಳಿಬಿಡ್ತೇನೆ, ನಿಮಗೆ ಏನು ತೊಂದರೆ. ನೀವು ಕ್ವಶ್ಚನ್ ಕೇಳಬೇಕಂತ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ ಅಂತ ಹೇಳಿದೆ ನನ್ನ ಮನೆಗೆ ಬಂದಾಗ. ಓಕೆನಾ, ರೈಟಾಗಿ ಗೊತ್ತಾಯ್ತು. ಈಗ ಸಮಯ ಮೀರ್ತಾ ಇರೋದನ್ನ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ಶುಕ್ರವಾರ ದಿವಸ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೆ ಎಲ್ಲರಿಗೂ ಸಲಾಂ, ನಮಸ್ತೆ.